ಸಾಧ್ಯ ಇದೆ.
ಚಟಗಳ ಬಲಿಯಾಗಿರುತ್ತಲ್ಲ, ಇನ್ನೊಂದು ಚಟಲ ಇದೆ, ಅದೇ ಜಾತಿಯ ಚಟ, ಒಂದು ಕೋಪಿನ ಚಟ, ಆಸ್ತಿಯ ಆಸ್ತಿ ಅಂತಸ್ತಿನ ಚಟ, ಅಧಿಕಾರದ ಚಟ. ಒಂದ್ಸಲ ಅಧಿಕಾರ ಅನುಭವಿಸಿದ್ರು ಮತ್ತೆ ಮತ್ತೆ ಅಧಿಕಾರ ಅನುಭವಿಸ್ಬೇಕಂತಕ್ಕಂಥ ಆಸೆ ಇರ್ತದೆ. ಸೋಲಕ್ಕೆ ಇಷ್ಟಪಡ್ತಾರೆ, ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು ಅಂತ ಇಷ್ಟಪಡ್ತಾರೆ. ಸೊ ಒಂದ್ಸಲ ಒಂದು ಲಕ್ಷ ಒಂದು ಕೋಟಿ ರೂಪಾಯಿ ಕಳಿಸ್ಬಿಟ್ಟ, ಮತ್ತೆ ಮತ್ತೆ ಕಳಿಸ್ಬೇಕು 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 ಅಂತ. ಬಡವರಿಗೆ ಜಿಪ್ಪಳದಲ್ಲಿ ಇರೋಂಗಿಲ್ಲ, ಶ್ರೀಮಂತನಿಗೆ ಜಿಪ್ಪಳದಲ್ಲಿ ಇರುತ್ತೆ. ಅದು ಒಂದು ರೀತಿಯ ನಶನೆ, ಶ್ರೀಮಂತಿಗೆ ಅಂತಕ್ಕಂಥ ನಶನೆ, ಈ ಅಧಿಕಾರ ಅನ್ನೋದು ಒಂದು ನಶನೆ. ಅದೇ ರೀತಿಯಾಗಿ ಕೋಮು ಅಂತಕ್ಕಂಥದ್ದು ನಶೆ, ನನ್ನ ಜಾತಿ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನಾನೇ ಶ್ರೇಷ್ಠ ಅಂತ ಕೇಳೋದು ಅಂತಕ್ಕಂಥದ್ದು ಏನಿದೆ, ಇದೊಂದು ದೊಡ್ಡ ನಶ. ಈ ನಶವನ್ನು ಮುಕ್ತ ಮಾಡಿ ಸಮಾಜವನ್ನು ಆ ನಶಮುಕ್ತ ಸಮಾಜದಲ್ಲಿ ಮಾಡುವುದು ಆ ಕೆಲಸ ಸರ್ಕಾರ ನಮ್ಮ ಜಮಾತಿ ಇಸ್ಲಾಮಿ ಹಿಂದ್ ಸಂಘಟನೆ ಮಾಡ್ತಾ ಇದೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೀನಿ. ಸೊ ಮೊನ್ನೆ ಜಮಾತಿ ಇಸ್ಲಾಮಿ ಹಿಂದ್ ಸಂಘಟನೆಗಳಿಂದ ಇಲ್ಲಿ ಈ ನಶಮುಕ್ತ ಅಲ್ಲಿ ಆ ನಶೆ ಅಂದ್ರೆ ಕೋಮಿನ ನಶೆಮುಕ್ತ ಕಾರ್ಯಕ್ರಮ ಮಾಡಲು ಬಹಳ ಅದ್ಭುತ. ನಮ್ಮೂರಲ್ಲಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದವರು ಸ್ವಲ್ಪ ಜನ ಇರ್ಬೋದು, ಅಂದ್ರೆ ಹೇಳಿದ ಈ ತರದ ಕಾರ್ಯಕ್ರಮಕ್ಕೆ ಬರೋರು ಈ ತರದ ಕಾರ್ಯಕ್ರಮ ಇಷ್ಟಪಡೋರು ಬಹಳ ಕಡಿಮೆ. ಆದ್ರೆ ಕಾರ್ಯಕ್ರಮ ಆದ ನಂತರ ಊರಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದೆ, ಎಲ್ಲರೂ ಬಾಯಿಗಳು ಬಂದಾಗ್ಬಿಟ್ಟರು, ನಮ್ಗೆ ವಿರೋಧ ಮಾಡೋರು ಬಾಯಿಗಳು ಬಂದಾಗ್ಬಿಟ್ರು. ನಾವು ಏನ್ ಕಾರ್ಯಕ್ರಮ ಮಾಡಕ್ ಹೊರಟಿದೀವಿ, ಪಾಂಪ್ಲೆಟ್ ಹಾಕ್ಸಿದ್ವಿ, ಆಮೇಲೆ ಒಂದಿಷ್ಟು ಪೊಲೀಸ್ ಬಂದ್ರು, ಈಗ ಬಸ್ ಸ್ಟ್ಯಾಂಡಿಂದ ಸರ್ಕಲ್ವರೆಗೆ ಜನಕ್ಕೆ ಆಹ್ವಾನ ಪಡೆದು ಬಂದಾಗ ಹೇಳಕ್ ಹೋದಾಗ ಒಂದು ರೀತಿ ಮಾತಾಡೋರು, ಆಮೇಲೆ ಹೇಳಿ ಬಂದ್ರು ಬಹಳಷ್ಟು ಮಾತಾಡಿದ್ರು ನಮ್ಮ ಬಗ್ಗೆ. ಈಗ ಆರ್ ಎಸ್ ಎಸ್ ಇದ್ದ ಈಗಿದ್ರು ಮುಸ್ಲಿಂ ಸುದ್ದಿ ಅಂತಾರೆ, ಮುಸ್ಲಿಂ ಸಂಘಟನೆ ಮಾಡ್ತಾರೆ, ಒಂದಿಷ್ಟು ಬಸವಣ್ಣ ಅಂತ, ಒಂದಿಷ್ಟು ಆರ್ ಎಸ್ ಅಂತ, ಒಂದಿಷ್ಟು ದಿನ ಮೊಹಮ್ಮದ್ ಪೈಗವರು ಅಂತ ಏನ್ ಮಾಡ್ತಾರೆ ಏನು. ಬಟ್ ಆ ಕಾರ್ಯಕ್ರಮ ಆದ್ಮೇಲೆ ಎಲ್ಲರ ಬಾಯಿಗಳು ಬಂದಾಗಿದೆ, ಒಳ್ಳೆ ಕಾರ್ಯಕ್ರಮಪ್ಪ ಬಹಳ ಚೆನ್ನಾಗಿ ಮಾಡಿದ್ರು ಅಂತ ಒಂದು ಆ ಒಂದು ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ನಮ್ಮ ರಾಸಬ್ ಕಣಗಲ್ರು ಇರ್ಬೋದು, ಅಪ್ಪಾಜಿಯವರು ಇರ್ಬೋದು, ಬಹಳ ಅದ್ಭುತವಾಗಿ ಮಾತಾಡಿದ್ರು. ಇವರ ಮಾತುಗಳು ಎಲ್ಲರಿಗೂ ನಮ್ಮ ಕಾರ್ಯಕ್ರಮದ ಇನ್ನಷ್ಟು ಹೆಚ್ಚು ಪ್ರೇರಣೆ ಸಿಕ್ಕಿದೆ. ಈಗ ಆ ಕಾರ್ಯಕ್ರಮಕ್ಕೆ ಬಂದಂತವ್ರು ಕಾಡಿಗೆಯಲ್ಲಿ ಬಹಳಷ್ಟು ಜನ ಬಂದಿದ್ರು. ಇವ್ರು ಕಾಡಿಗೆಯಲ್ಲಿ ಸಹಿತ ನಾವು ಈ ತರದ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥದ್ದು ಈಗ ಅವರಿಗೆ ಬಹಳ ಸ್ಪಿರಿಟ್ ಇದ್ದಾರೆ, ಮಾಡೋಣ ಅಂತ ನಮಗೆಲ್ಲ ಬೆಲ್ಲತ್ತಿದ್ದಾರೆ. ಕಾಡಿಗೆಯಲ್ಲಿ ಸಹಿತ ಆ ತರದ ಕಾರ್ಯಕ್ರಮ ಮಾಡಿ ನಾವು ಸನ್ನದ್ಧರ ಆಗ್ತೀವಿ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ, ಇವತ್ತು ಏನು ನಶಮುಕ್ತ ಸಮಾಜ ಕಾರ್ಯ ನಶಮುಕ್ತ ಸಮಾಜ ಕಾರ್ಯಕ್ರಮ ಇದೆ, ಇದನ್ನು ನಾವು ಸಾಕಷ್ಟು ಕಲಿಬೇಕು. ನಾವೇನೋ ಯಾರಾದರೂ ಚಟಕ್ಕೆ ಬಲಿಯಾಗಿದ್ರೆ ದಯಮಾಡಿ ಆ ಚಟದಿಂದ ದೂರ ಆಗುವಂಥ ಕೆಲಸ ಮಾಡೋಣ. ಯಾಕಂದ್ರೆ ನಾನು ಅಂದ್ರೆ ನಾನಷ್ಟೇ ಇಲ್ಲಿಗೆ, ನಾನು ಅಂದ್ರೆ ನನ್ನ ಕುಟುಂಬ ಇದೆ, ನಾನು ಅಂದ್ರೆ ನಮ್ಮಿಂದ ನನ್ನ ಸಮಾಜ ಇದೆ, ನಾನು ಅಂದ್ರೆ ನನ್ನ ಸ್ನೇಹಿತರಿದ್ದಾರೆ. ಸೊ ಇವರೆಲ್ಲರಿಗೂ ನಾವು ಬಲಿಯಾಗಬಾರ್ದು. ನಾನು ಬಲಿಯಾಗೋದ್ರ ಜೊತೆಗೆ ಕುಟುಂಬವನ್ನು ಹಾಳು ಮಾಡುವಂತ ಸಮಾಜವನ್ನು ಹಾಳು ಮಾಡುವಂತ ಕೆಲಸ ನಾವು ಮಾಡದಂತ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇಷ್ಟದಿಂದ ದೂರ ಇರೋಣ. ಸೊ ಜೊತೆಗೆ ನಾವು ಯಾತಕ್ಕಾಗಿ ಹುಟ್ಟಿದ್ವಿ, ಆ ದೇವರು ಸೃಷ್ಟಿಕರ್ತ ನಮ್ಮ ಯಾತಕ್ಕಾಗಿ ಈ ಭೂಮಿ ಕಳಿಸಿದ್ದಾರೆ, ಯಾತಕ್ಕಾಗಿ ಹುಟ್ಟಿ ಹುಟ್ಟಿಸಿದ್ದಾರೆ ಅನ್ನತಕ್ಕಂಥದ್ದು ನಾವು ತಿಳ್ಕೊಂಡು ಅರ್ಥಕೊಂಡು, ಸೊ ಆ ಸನ್ಮಾರ್ಗದಲ್ಲಿ ನಾವು ನಡೆಯುವಂತ ರಾಗಣ ಅಂತ ಹೇಳ್ತಾ ಒಂದು ನಾಲ್ಕು ಮಾತು ಮುಗಿಸ್ತಾ ಇದ್ವಿ. ತುಂಬಾ ಧನ್ಯವಾದಗಳು ಮಲ್ಲಿಕಾರ್ಜುನ ಬಸವರಿಗೆ. ಈಗ ಸಾನ್ನಿಧ್ಯವನ್ನು ವಹಿಸಿರುವ ಗೌರವಾನ್ವಿತ ಸಿದ್ದೇಶ್ವರ ಸ್ವಾಮಿಗಳು ಜಗತ್ ಗುರು ಕೊಟ್ಟರು ಸ್ವಾಮಿ ಶಾಖಾಮಠ ಗುರುಗುಂಪ ಅವರಿಂದ ಮನವಿ ಮಾಡ್ತಾ ಇದ್ದೀನಿ. ತಮ್ಮ ಸಂಸ್ಕೃತಿ ಮೇಡಮ್, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ನಶಮುಕ್ತ ಸಮಾಜದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಗಂಗಾವತಿ ನಗರದ ಮಹಾಜನತೆಯಲ್ಲಿ ಶರಣರನ್ನು ಸಮರ್ಪಣೆ ಮಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥಪೂರ್ಣ ಕಾರ್ಯಕ್ರಮಗಳು ನಾವೆಲ್ಲ ಭಾಗವಹಿಸಿದ್ದೀವಿ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದು ನಾವೆಲ್ಲ ಕಾಣ್ತೀವಿ. ಡಿಜೆಗಳನ್ನ ತಂದು ಹಚ್ಚಿ ಕುಣಿದು ಕುಪ್ಪಳಿಸಿ ಮಜಾ ಮಾಡಿ ಹೋಗುವಂಥ ಕಾರ್ಯಕ್ರಮಗಳು ಅನೇಕ ಅದಾವ. ಆದ್ರೆ ಯುವಕರಲ್ಲಿ ಪ್ರೇರಣೆ ತುಂಬತಕ್ಕಂಥ ಕಾರ್ಯಕ್ರಮಗಳು ಬಹಳಷ್ಟು ಕಮ್ಮಿ ಆಗ್ತಾ ಬರ್ತಿದೆ ನಮ್ಮಲ್ಲಿ. ಆದರೆ ನಾವೆಲ್ಲರೂ ಇದಕ್ಕೆ ಸಾಲಿಡಾರಿಟಿ ಇಂಥ ಮೂಮೆಂಟ್ ಈ ಒಂದು ಕಾರ್ಯಕ್ರಮ ಯೋಜನೆಗೆ
ನಾವೆಲ್ಲರೂ ಬಹಳಷ್ಟು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಎಷ್ಟು ದೂರದೃಷ್ಟಿ ನೆಟ್ಕೊಂಡು 75 ವರ್ಷಗಳಿಂದ ಇಂತಹ ಅನೇಕ ಕಾರ್ಯಕ್ರಮಗಳನ್ನ ಈ ಜಮಾತ್ ಇಸ್ಲಾಮಿ ಕಮಿಟಿ ಅವರು ಮಾಡ್ಕೊಂತಾರಲ್ಲ, ಇವತ್ತಿನ ದಿನಮಾನ ಬಿಡುವ ಮನುಷ್ಯ ಹೆಂಗೆ ಬದುಕಾಕತ್ತಾನಂತ, ಹಗಲು 4 ಜಾವ ಶನಕ್ಕೆ ಕುದಿವರು, 2 4 ಜಾವ ವ್ಯಸನಕ್ಕೆ ಕುದಿವರು, ಅಗಸ ನೀರೊಳಗಿದ್ದು ಬಾಯಾರಿಸದಂತೆ ತಮ್ಮೊಳಗಿದ್ದ ಮಹಾಧನವನ್ನು ನಡೆಯಲು ನೋಡ ಅಂತ ಹೇಳ್ತಾರೆ. ಏನಿದು ಒಂದು ಜಾವ ಅಂತಂದ್ರೆ 4 ಗಂಟೆ 3 ತಾಸು, ಒಂದು ಜಾವ ಅಂದ್ರೆ 3 ತಾಸು, ಹಗಲು 4 ಜಾವ ಅಂದ್ರೆ 3 × 4 = 12 ತಾಸು. 12 ತಾಸು ಮನುಷ್ಯ ಎದಕ್ಕೆ ಉಪಯೋಗ ಮಾಡಾಕತ್ತಾನೆ ಇವತ್ತಿನ ದಿನಮಾನದೊಳಗೆ ಅಂದ್ರೆ ಬರೀ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕಾಗಿ ದುಡಿಯೋದು, ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದು, ತಾನು ತನ್ನ ಹೆಂಡತಿ ತನ್ನ ಮಕ್ಕಳು, ದಿನದ 12 ತಾಸನ್ನ ಬರೀ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗಿ ಕಳ್ಕೊಂಡ ಮನುಷ್ಯ, ಇನ್ನು 2 4 ಜಾವ ವ್ಯಸನಕ್ಕೆ ಕುದಿಬಾರ, ಇನ್ನು ಉಳಿದಿರ್ತಕ್ಕಂಥ 12 ತಾಸು ಮುಂಜಾನೆ 6ರಿಂದ ಸಾಯಂಕಾಲ 6 ತನಕ ಬರೀ ಹೊಟ್ಟೆ ತುಂಬಿಸ್ಕೊಂಡ, ಸಾಯಂಕಾಲ 6ರಿಂದ ಮರುದಿವಸ ಮುಂಜಾನೆ ತನಕ ವ್ಯಸನಕ್ಕೆ ಕುದಿಬರು. 5 ನೋಡಿ ಇದೇ ವ್ಯಸ ಚಟಾದಿಗಳಿಗೆ ಮನುಷ್ಯ ಬಲಿ ಆಗ್ತಿದ್ದಾನೆ. ಹಾಗಾಗಿ ಹೀಗೆ ಒಂದು ಉದಾಹರಣೆಯನ್ನು ಕೊಡ್ತಾರವ್ರು, ಅಗಸ ನೀರೊಳಗಿದ್ದು ಬಾಯಾರಿಸಿ ತಮ್ಮೊಳಗಿದ್ದ ಮಹಾಗಣವನ್ನು ಅರಿಯರು. ಯಾರೋ ಒಬ್ಬ ಅಗಸ ಬಟ್ಟೆಯನ್ನು ತೊಳಿಲಿಕ್ಕೆ ಕೆರೆಗೆ ಹೋಗಿದ್ದಂತೆ, ಕೆರೆಯೊಳಗೆ ನಿಂತ್ಕೊಂಡು ಬಟ್ಟೆಯನ್ನು ತೊಳೆಯಾಕತ್ತಾನ, ತೊಳೆಯುವಂತ ಸಂದರ್ಭದೊಳಗೆ ನೀರಡಿಕೆ ಆಗೈತಿ ಅವನಿಗೆ, ಏನಾಗೈತಿ ನೀರಡಿಕೆ ಆಗೈತಿ, ಇನ್ನೊಬ್ಬರನ್ನ ನೀರು ಯಾರಾದ್ರೂ ಇದ್ರ ನನಗೆ ನೀರಡಿಕೆ ಆಗೈತಿ ನೀರು ಕೊಡ್ರಿ ಅಂತಂದು ಇನ್ನೊಬ್ಬರನ್ನ ಕೇಳ್ತಾ ಕೇಳ್ತಾ ಅದೇ ಕೆರೆಯೊಳಗೆ ಬಿದ್ದು ಸತ್ತು ಹೋಗ್ಬಿಟ್ಟ. ಆದ್ರೆ ಅವನಿಗೆ ಅರಿವಿಲ್ಲ, ತನ್ನ ಕಾಲ ಕೆಳಗ ಏನೈತಿ ಕೆರೆ ಐತಿ ನೀರೈತಿ, ಅದನ್ನ ಸ್ವಲ್ಪ ತಾಗಿ ಕುಡಿದ್ಬಿಟ್ಟಿದ್ ಅವನ ಜೀವನ ಉಳಿತಿತ್ತು, ಜೀವ ಉಳಿತಿತ್ತು. ಅವನಿಗೆ ಅರಿವಿಲ್ಲ, ನನ್ನ ಹತ್ರ ನೀರೈತೆ ಅನ್ನೋ ಅರಿವಿಲ್ಲ ಅಂತ ಇನ್ನೊಬ್ಬರನ್ನ ಕೇಳಿ ಹೇಗೆ ಅಲ್ಲಿ ಜೀವವನ್ನ ಕಳ್ಕೊಂಡ. ಹಾಗೆ ನಮ್ಮೊಳಗೆ ಅರಿವೈತಿ, ಏನ್ ಅರಿವೈತಿ, ನನ್ನನ್ನ ನಂಬಿ ಒಂದು ಹೆಣ್ಣು ಬಂದಿದೆ, ನನಗ ಮಕ್ಕಳದಾರ, ಅವರ ಭವಿಷ್ಯವನ್ನ ನಾನು ರೂಪಿಸ್ಬೇಕು ಅನ್ನುವ ಈ ಅರಿವಿಲ್ಲದ ಮನುಷ್ಯ ಈ ಚಟಕ್ಕೆ ಬಲಿಯಾಗಿ ಇವತ್ತು ತನ್ನ ಜೀವನವನ್ನ ಹಾಳು ಮಾಡ್ಕೊಳ್ತಿದ್ದಾನೆ. ಅಂತಹ ಯುವಕರನ್ನ ಅಂತಹ ಜನರನ್ನ ಪ್ರೇರಣೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನ ತುಂಬತಕ್ಕಂಥ ಕಾರ್ಯಕ್ರಮವನ್ನ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಅನ್ನುವಂಥವರು ಈ ಕಾರ್ಯಕ್ರಮವನ್ನ ಯೋಜನೆಯನ್ನು ಮಾಡ್ಕೊಂಡು ಬಂದ. ಈ ವಿಷಮಯವಾಗಿರ್ತಕ್ಕಂಥ ಬದುಕಿನೊಳಗೆ ನಾವೆಲ್ಲ ಇವತ್ತು ಜೀವಿಸಾಕತ್ತೀವಿ, ನಾವು ಬೆಳೀತಾ ಇರತಕ್ಕಂಥ ಬೆಳೆಯೂ ಕೂಡ ವಿಷ ಹೌದಲ್ಲ. ನಾವು ವಿಶೇಷವಾಗಿ ನಾವು ನಮ್ಮ ಗಂಗಾವತಿ ಕಾರಣಿಗೆ ಭಾಗದವರು ವಿಶೇಷವಾಗಿ ಗೊಬ್ಬರ ವಿಶೇಷವಾಗಿರ್ತಕ್ಕಂಥ ವಿಷಪೂರಿತವಾಗಿರ್ತಕ್ಕಂಥ ಗೊಬ್ಬರ ಹಾಕಿ ಅದನ್ನ ತಿನ್ನೋದು, ಮತ್ತ ಅದರ ಮೇಲೆ ತಿನ್ನಕ್ ಸಾಕಾರದಕ್ಕ ಸೇದುದು, ಅದನ್ನ ಸಾಕಾರದಕ್ಕ ಕುಡಿಯೋದು, ಹೀಗೆ ಮನುಷ್ಯ ವಿಪರೀತವಾಗಿರ್ತಕ್ಕಂಥ ವಿಷಮಯವಾದ ಜೀವನ ಕೊಟ್ಟಿರ್ತಕ್ಕಂಥವ್ರು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಎಲ್ಲರೂ ಆ ಭಗವಂತನಿಗೆ ಬೇಕಾಗುವ ಮಕ್ಕಳಾಗಿ ಅಂತಂದು ಹೇಳ್ಕೊತ ಬಂದಿರ್ತಕ್ಕಂಥವ್ರು ಪ್ರವಾದಿ ಮಹಮ್ಮದ್ರಾಗಿರ್ಲಿ, ಹಾಗಾಗಿ ಕುಮಾರಶಿವರು, ಬಸವಾದಿ ಶರಣರು, ಇವರೆಲ್ಲರೂ ಕೂಡ ಒಂದು ಸಮಾಜವನ್ನ ಕಟ್ಟಿರ್ತಕ್ಕಂಥ ಮಹಾನುಭಾವರು ಇವರೆಲ್ಲ. ಇಂಥವರ ನಾಡುಗಳು ನಾವೆಲ್ಲ ಬದುಕ್ತಿದೀವಿ ಅಂದ್ರೆ ನಿಜಕ್ಕೂ ಕೂಡ ನಾವು ಪುಣ್ಯಾತ್ಮರು. ಆದ್ರೆ ನಾವೆಲ್ಲ ಯಾವ ರೀತಿ ಬದುಕ್ತಿದೀವಿ, ಚಟಕ ದಾಸರಾಗಿ ನಾವೆಲ್ಲ ಬದುಕ್ತಿದೀವಿ. ಈ ದೇಶದೊಳಗೆ ಜನಸಂಖ್ಯೆ ಎಷ್ಟೈತಿ, 140 ಕೋಟಿ ಒಳಗ ಅಧ್ಯಯನದ ಪ್ರಕಾರ 54 ಕೋಟಿ ಯುವಕರದ, 140 ಕೋಟಿ ಒಳಗ 54 ಕೋಟಿ ಯುವಕರದ. ಆದ್ರೂ ಕೂಡ ಈ ದೇಶ ರುದ್ರ ಹೆಗಲ ಮೇಲೆ ನಿಂತ್ಕೊಂಡಿದೆ ಅಂತ ಬರೀತಾರೆ. ಆದ್ರೂ ಈ ದೇಶ ರುದ್ರ ಹೆಗಲ ಮೇಲೆ ನಿಂತ್ಕೊಂಡಿದೆ ಅಂದ್ರ ರುದ್ರ ಅಂದ್ರೆ ಯಾರು, ವಯಸ್ಸಾದವ್ರು ಅಂತ ನಾವೆಲ್ಲ ಹೇಳ್ತೀವಿ. ಆಗ ಹಂಗ ರುದ್ರ ಅವ್ರಿಗೆ ರುದ್ರ ಅನ್ನೋದಿಲ್ಲ. ಯಾರಲ್ಲಿ ಬದುಕ್ಬೇಕು ನಾನು ಸಾಧಿಸ್ಬೇಕು ಅನ್ನೋ ಉತ್ಸಾಹ ಕಡಿಮೆ ಆಗೈತಲ್ಲ, ಯಾರಲ್ಲಿ ದರಿದ್ರತನ ಬಂದೈತಲ್ಲ, ಯಾರಲ್ಲಿ ಕೆಲಸ ಮಾಡಬಾರ್ದಂತ ಏನ್ ಐತಲ್ಲ, ಇವರನ್ನ ರುದ್ರ ಅಂತ ನಾವೆಲ್ಲ ಪರಿಗಣಿಸ್ಬೇಕು. ಈಗ ವಯಸ್ಸಾಗಿರ್ತಕ್ಕಂಥ ಎಷ್ಟೋ ಜನ ಇನ್ನೂ ಒಳ್ಳೆ ಯಂಗ್ ಏಜಿನವ್ರ ತರ ಓಡಾಡಿ ಕೆಲಸವನ್ನ ಮಾಡ್ಕೊಂತ ಹೋಗ್ತಿರ್ತಾರೆ, ಅವ್ರಿಗೆ ರುದ್ರ ಅನ್ಲಿಕ್ಕೆ ಬರಂಗಿಲ್ಲ. ವಯಸ್ಸಿನ ಮೂಲಕ ನಾವು ವೃದ್ಧತ್ವವನ್ನ ಅಳೆಯುವುದಕ್ಕಿಂತ ಅವರ ಕಾರ್ಯ ಅವ್ರ ಆಕ್ಟಿವಿಟೀಸ್ ಮೇಲೆ ನಾವು ವೃದ್ಧತ್ವವನ್ನ ಅಳಿಬೇಕು. ಯಾವನೋ ಒಬ್ಬ ಕಟ್ಟಿ ಮೇಲೆ ಮಲ್ಕೊಂಡಿದ್ದಂತೆ, ಕಟ್ಟಿ ಮೇಲೆ ಮಲ್ಕೊಂಡಾಗ ಹೀಗೆ ಒಂದು ದೇವಸ್ಥಾನದಲ್ಲಿ ಸ್ವಾಮಿಗಳು ಬಾಳೆಹಣ್ಣು ಪ್ರಸಾದ ಕೊಡಾಕತ್ತಿದ್ದಂತೆ, ಬಾಳೆಹಣ್ಣು ಪ್ರಸಾದ ಕೊಡುವಾಗ ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಬಂದವರು ಆ ಕಟ್ಟಿ ಮೇಲೆ ಮಲಗಿದ್ನಲ್ಲ ಆ ಹುಡುಗನಂತ, ಹೋಗಲ್ಲಿ ಬಡದಾಗ ಅಜ್ಜ ಬಾಳೆಹಣ್ಣು ಕೊಡಾಕ ತರಿಸ್ಕೊಂಡು ಬಾ ಅಂತ, ಏನ್ ಕೊಡಪ್ಪ ಮಾರೇ ಬಾಳೆಹಣ್ಣು ತಿಂದ್ರೆ ಏನಾಗುತ್ತಾರ ಮಕ್ಕಳಿ ನಾನು ಅನ್ನಂತ. ಅವಾಗ ಮತ್ತೊಂದು 4 ಜನ ಬಂದಂತ, ಏ ತಮ್ಮ ಎದ್ದಲ್ಲ ಅಜ್ಜ ಬಾಳೆಹಣ್ಣು ಕೊಡಾಕ ತರ ಹೋಗಿ ಇಸ್ಕೊಂಡು ಬಾ ಅಂತ.
ಅವಾಗ ಎಲ್ಲಾರು ಬಂದು ಹಿಂಗ ಹೇಳಿದ್ ಸಾಕಾಗಿ ಲಾಸ್ಟಿಗೆ ಒಬ್ರು ಬಂದ್ರು ಅಂತ. ಬಂದು ಅಜ್ಜವ್ರ ಮಾಡಿದಾಗ ಬಾಳೆಹಣ್ಣು ಪ್ರಸಾದ ಕೊಡಾಕತ್ತಾರ, ಹೋಗಿ ಇಸ್ಕೊಂಡ್ ಬಾರಪ್ಪ ಅಂತ. ಅಜ್ಜವ್ರ ಏನ್ ಬಾಳೆಹಣ್ಣು ಪ್ರಸಾದ ಏನ್ ಹಂಗ ಕೊಡಾಕತ್ತಾರ, ಸುಲಭ ಕೊಡಾಕತ್ತಾರ ಅನ್ನಂತ. ಅಂದ್ರ ಈ ಮಗಕ್ಕ ಸುರುದು ಹಾಗೆ ಇಡ್ಬೇಕಾಗಿತ್ತು ಬಾಳೆಹಣ್ಣು. ಅಂದ್ರ ಅಷ್ಟು ದರಿದ್ರನಾಗಿ ನಾವೆಲ್ಲ ದೊರಕಾಕತ್ತೀವಿ. ಎದ್ದು ಹೋಗಿ ಕೆಲಸ ಮಾಡ್ಬೇಕು ಅನ್ನೋ ಜ್ಞಾನ ನಮ್ಮೊಳಗಿಲ್ಲ. ಅರಿವೇ ಗುರು ಆಗ್ಬೇಕು ನಮ್ಗೆಲ್ಲ, ಹೌದಲ್ಲ? ಈ ಅರಿವು ಗುರು ಆಗುತ್ತಾನ, ನಾವಿಂದ ಅನೇಕ ಕಾರ್ಯಕ್ರಮ ಮಾಡಿದ್ರು ಕೂಡ ಬದಲಾವಣೆ ಅನ್ನೋದನ್ನ ತರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಗಳು ನೀವೆಲ್ಲ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ಬೇಕು. ಯಾಕಂದ್ರ ನೀವೆಲ್ಲ ಸೇರಿ ನೀವೆಲ್ಲ ಬಿಟ್ಟವ್ರು, ನೀವೆಲ್ಲ ಈಗ ನೀವೆಲ್ಲ ಬಿಟ್ಟವ್ರು ಬಂದು ಕುಂದ್ರ ಪ್ರವಚನ ಕೇಳಿದ್ರ ಸುಧಾರಣೆ ಆಗುದಿಲ್ಲ. ಆ ಏನ್ ಅದ್ರೊಳಗ್ ಬದುಕ್ತಿರ್ತಾರಲ್ಲ ಅಂತವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕುಂದ್ರಿಸಿ ಒಂದಿಷ್ಟು ಮಾತುಗಳನ್ನ ಕೇಳಿಸುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡ್ವಿ. ಯಾಕಂದ್ರ ವೃದ್ಧರು ಅನ್ಸ್ಕೊಂಡವ್ರು ಅವರೆಲ್ಲ ಭೂತದೊಳಗ ಬದುಕ್ತಾರ. ವೃದ್ಧರು ಅನ್ಸ್ಕೊಂಡವ್ರೆಲ್ಲ ಭೂತದೊಳಗ ಅಂದ್ರ ಹಿಂದೆ ಏನ್ ಮಾಡಿದ್ರು, ಯಾರ್ಯಾರಿಗೆ ಜಗಳ ಹಚ್ಚಿದ್ರು, ಯಾರೆಲ್ಲ ಏನ್ ಮಾಡಿದ್ರು, ಬರೀ ಹಿಂದಿಂದಾನೇ ನೆನೆಸ್ಕೊಂಡು ಯಾರು ಬದುಕ್ತಾರಲ್ಲ ಅವರೆಲ್ಲರೂ ವೃದ್ಧರು. ಇನ್ನು ಭವಿಷ್ಯದಾಗ ಬದುಕೋರೆಲ್ಲ ಮಕ್ಕಳು. ನಾವು ಮುಂದೆ ಏನಾಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಹೀಗೆ ಕನಸುಗಳನ್ನ ಕಟ್ಕೊಂಡು ಬದುಕಿ ಭವಿಷ್ಯದೊಳಗೆ ಬದುಕ್ತಾ ಇರ್ತಕ್ಕಂಥವ್ರು ಎಲ್ಲ ಮಕ್ಕಳು ಅನ್ಸ್ಕೊಳ್ತಾರೆ. ಆದ್ರೆ ವರ್ತಮಾನದೊಳಗೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಬದುಕುವಂತವ್ರು ಅನೇಕ ಯುವಕರು ಇರ್ತಾರೆ. ಹಾಗಾಗಿ ಅಂತಹ ಯುವಕರಿಗೆ ಈ ಕಾರ್ಯಕ್ರಮ ಸ್ಫೂರ್ತಿ ಆಗ್ಬೇಕು. ಅಂತ ಯುವಕರನ್ನ ನೀವೆಲ್ಲ ಇಲ್ಲಿ ಸೇರಿಸುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಇವತ್ತಿನ ದಿನಮಾನದೊಳಗ ಆ ಯುವಕ ಸ್ಥಿತಿ ಏನಾಗ್ತಿದೆ ಅಂದ್ರೆ ಕಣ್ಣೊಳಗೆ ಕಾಮದ ನೋಟ, ಕೈಯೊಳಗೆ ಗುಟ್ಟಕಾಚೀಟ, ಬಾಯಿಯೊಳಗೆ ಮದ್ಯದ ಕಾಟ, ಬಿಸಿಲು ಕುದುರೆ ಇವರೆಲ್ಲರ ಓಟ, ಗುರಿಯಿಲ್ಲದ ದೊಂಬರಾಟ, ಇದೆಲ್ಲ ಇವತ್ತಿನ ನವಪೀಳಿಗೆ ಚೆಲ್ಲಾಟ ಅಂತ ಅನುಭಾವಿ ಕವಿ ಬರೀತಾನೆ. ಕಣ್ಣೊಳಗೆ ಕಾಮದ ನೋಟ ಬೀರ್ತಾ ಇದೆ. ಯಾರನ್ನ ನೋಡಿದ ತಕ್ಷಣ ಆಕರ್ಷಣೆಗೆ ಒಳಗಾಗಿ ಮನಸ್ಸು ತನ್ನ ಜೀವನವನ್ನು ಹಾಳು ಮಾಡ್ಕೊಂತಿದ್ದಾನೆ. ಕೈಯೊಳಗ ಒಂದು ಚೀಟನ್ನು ಹಿಡ್ಕೊಂಡು ಅಡ್ಡಾಡಕತ್ತಾನೆ, ಬಾಯಿಯೊಳಗ ಮತ್ತೆ ಶರಾಯನ್ನ ಕುಡಿದು ಹಾಕೊಂಡು ಅಡ್ಡಾಡಕತ್ತಾನ. ಇನ್ನ ಬಿಸಿಲು ಕುದುರೆ ಇವರೆಲ್ಲರ ಓಟ ಅಂತಾರ. ಈಗ ಬಿಸಿಲು ಕುದುರೆ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತಲ್ಲ, ಈಗ ರೋಡ್ ನೋಡಕ್ ಹೋಗುವಾಗ ಅಲ್ಲಿ ದೂರ ಕಾಣಿಸುತ್ತೆ, ನಾವೊಂಥರ ನೀರು ಕಣ್ಣಾಗ ಕಾಣಿಸುತ್ತೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ ನೀರು ಇರಂಗಿಲ್ಲ, ಅದೇ ನಮ್ಮ ರೋಡ ಇರುತ್ತೆ. ಹಾಗೆ ಈ ಬಿಸಿಲು ಕುದುರೆ ಅಂತಾರ, ಅದಕ್ಕೆಲ್ಲ ಮರೀಚಿಕೆ ಅಂತ ಕರೀತಾರ ಸಂಸ್ಕೃತ ಭಾಷೆಗಳಲ್ಲಿ. ಅಂದ್ರ ಅಲ್ಲಿ ನೋಡಿದ ತಕ್ಷಣ ಪ್ರಾಣಿಗೆ ಅನ್ಸುತ್ತಂತ ಬಹುಶಃ ಅಲ್ಲಿ ನೀರು ಇರ್ಬೇಕಂತ ಓಡಿ ಹೋಗ್ಬೇಕಂತ, ಅಲ್ಲಿ ನೀರು ಇರಂಗಿಲ್ಲ. ಮತ್ತೆ ಮುಂದೂ ಹಂಗ ಕಾಣಿಸುತ್ತೆ. ಹಂಗೆ ಬಿಸಿಲು ಕುದುರೆ ಇವರೆಲ್ಲ ನೋಟ, ಗುರಿ ಇಲ್ಲದೆ ದೊಂಬರಾಟ. ಯಾರಿಗೂ ನಾನು ಸಾಧಿಸ್ಬೇಕು, ನಾನು ಹೋರಾಡಬೇಕು, ನಾನು ಬದುಕಬೇಕು ಅನ್ನೋಂತ ಯಾವ ಗುರಿನೂ ಇಲ್ಲ. ಇಂತಹ ಗುರಿ ಇಲ್ಲದ ದೊಂಬರಾಟ, ಇದೆಲ್ಲವೂ ನವಪೀಳಿಗೆ ಚೆಲ್ಲಾಟ ಅಂತ ಬರೀತಾರ. ಇಂತಹ ಚೆಲ್ಲಾಟದೊಳಗ ನಮ್ಮೆಲ್ಲ ಯುವಕರು ಬದುಕ್ತಿದ್ದಾರೆ. ಇವರೆಲ್ಲರ ಸುಧಾರಣೆ ಆಗ್ಬೇಕು. ಇವರೆಲ್ಲರೂ ಆ ತಂದೆ ತಾಯಿಗಳ ಕನಸನ್ನ, ಹೆಂಡತಿ ಮಕ್ಕಳ ಸಮಾಧಾನ ನೆಮ್ಮದಿಯನ್ನ ಅವರೆಲ್ಲರೂ ಕೂಡ ಯುವಕರು ಕೊಟ್ಟಾಗ ಮಾತ್ರ ಇಂತಹ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಏನಾಗ್ತಿದೆ ಇವತ್ತಿನ ದಿನಮಾನದೊಳಗ ಪರಿಸ್ಥಿತಿ ಅಂತಂದ್ರೆ, ಯಾರೋ ಒಬ್ರು ಶಾಲೆಯೊಳಗೆ ಗುರುಗಳು ಬರೀತಿದ್ರಂತ. ಅಂದ್ರೆ ಇವತ್ತು ಗುರು ಅನ್ನೋದನ್ನು ಕೂಡ ಹೆಂಗ ಹಾಕ್ಬಿಟ್ಟಿದ್ವಿ. ಇವತ್ತು ನಾವೆಲ್ಲ ಇದು ಸುಧಾರಣೆ ಮಾಡ್ಬೇಕಂತ ಹೊಂಟಿವಲ್ಲ, ಹಾಗಾಗಿ ಹೇಳಿದ್ರು ಕಲಿಕಾರ್ದನ್ನ ನಿಂದೆ ಮಾಡ್ತಾರ ಅಂತ. ಹೌದಲ್ಲ, ಇಂಥವ್ ಕೆಲಸ ಯಾರು ಮಾಡ್ಕೊಂಡು ಹೋಗಕ್ ಕಟ್ಟಿರ್ತಾರಲ್ಲ, ಅವ್ರಿಗೆಲ್ಲ ಇದು ನಿಂದೆ ಕಟ್ಟಿಟ್ಟ ಬುದ್ಧಿನ. ಇವತ್ ನಾನು ಒಬ್ಬ ಸ್ವಾಮಿ ಆಗಿ ಏನೋ ಒಂದ್ ಸುಲಭ ಮಾಡಕ್ ಹೋಗ್ಬಿಟ್ಟ ಸ್ವಾಮಿ ಇದೆಲ್ಲ ಯಾಕೆ ಬೇಕಂದ ಬಿಡ್ತಾರ ನಮ್ಗೂ. ಹೌದಲ್ಲ, ಅಂತಾರ ಯಾರಿಗೂ ಬಿಟ್ಟಿದ್ದಲ್ಲ, ಮ್ಯಾಕ್ ಒಂದ್ ಸ್ವಾಮಿಗೆ ಬಿಡಂಗಿಲ್ಲ ಅಂದ್ರೆ ಪಾಪ ನಿಮ್ಮಂತವ್ರಿಗೆ ಏನಿದ್ರು ಸಹಜ ಅಲ್ಲ. ನಾವು ಕವಿ ತೊಟ್ಟಿದ್ದ ಇನ್ನೇನು ಸುಧಾರಣೆ ಮಾಡ್ಬೇಕು, ಒಂದಿಷ್ಟು ಉದ್ದೇಶ ಮಾಡ್ಬೇಕಂತ ಕವಿ ತೊಟ್ಟಿವಿ. ನಮ್ಮಂತವ್ರಿಗೆ ಬಿಡಂಗಿಲ್ಲ, ನಮ್ಗ ನಿಂದೆ ಮಾಡ್ತಾರ ಅಂದ್ರ ಪಾಪ ನೀವೆಲ್ಲ ಸಮಾಜದೊಳಗೆ ಇದ್ದು ಗಂಡ ಹೆಂಡತಿ ಮಕ್ಕಳ ಮಧ್ಯದೊಳಗೆ ಬದುಕಾಕತ್ತವ್ರು ನೀವೆಲ್ಲ, ನಿಮ್ಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಆ ನಿಂದಕರು ಅವರ ಮಾತುಗಳನ್ನು ಕೂಡ ನಾವು ಸಹಿಸಿಕೊಂಡು ಯಾರು ಸುಧಾರಣೆ ಮಾಡ್ತಾರಲ್ಲ ಅವರು ಈ ಸಮಾಜದೊಳಗೆ ಒಬ್ಬ ಶ್ರೇಷ್ಠ ಸಾಧಕ ಆಗ್ತಾರೆ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಪ್ಪ ಮಗ ಒಂದು ಕುದುರೆಯನ್ನು ತೆಗೆದುಕೊಂಡು ಹೊಂಟಿದ್ರಂತ ನೋಡಿ. ನಿಂದೆ ಹೆಂಗಿದ್ರು ಮಾಡೋದ ನನ್ನ ಸಮಾಜ, ನಾನು ಚಲೋ ಇದ್ರು ಮಾಡ್ತಾರ, ಕೆಟ್ಟಿದ್ರು ಮಾಡ್ತಾರೆ. ಅಪ್ಪ ಮಗ ಕುದುರೆಯನ್ನು ತೆಗೆದುಕೊಂಡು ರೋಡ್ ಮಧ್ಯದೊಳಗೆ ಹೋಗುವಾಗ ಒಂದು ನಾಲ್ಕು ಜನ ಕುಂತಿದ್ರು ಅಂತಾನೆ, ಎಷ್ಟು ಬುದ್ಧಿಗೇದಿಗಳಂದ್ರ ಚಲೋ ಕುದುರೆ ತಗೊಂಡಾರ, ಕುದುರೆ ಮೇಲೆ ಹತ್ತಿ ಹೋಗುದು ಬಿಟ್ಟು ಬಿಸಿಲಾಗ ತಾವು ನಡೆಯಾಕತ್ತಾರ, ಕುದುರೆಯನ್ನು ನಡೆಸಾಕತ್ತಾರ ಅಂದ್ರೆ ನಾಲ್ಕು ಜನ. ಅದಕ್ಕೆ ಅಪ್ಪ ಮಗ ವಿಚಾರ ಮಾಡಿದ, ಹೌದಲ್ಲ ಈ ಕುದುರೆ ಹಂಗೆ ಹಿಡ್ಕೊಂಡು ಹೊಂಟಿವಿ ಅಂತ ಇಬ್ರು ಹತ್ತಿ ಕುತ್ಕೊಂಡ್ರ, ಕುಂತ್ಕೊಂಡು ಒಂದು 2 ಕಿಲೋಮೀಟರ್ ಮುಂದೆ ಹೋದ್ರಂತ ಅಲ್ಲೇ ಒಂದು 4 ಜನ ಕುತ್ತಿನಂತ. ಎಷ್ಟು ಬುದ್ಧಿಗೇದಳು ಪಾಪ, ಮೂಕ ಪ್ರಾಣಿಯಾಗಿ ಇಬ್ರು ಕುತ್ಕೊಂಡು ಹೊಂಟಾರ ನಾಚಿಗೆ ಹೋದ ಇವಾಗ. ಹೌದಲ್ಲ, ಹಿಂಗಾದ್ರೂ ಬರಬರ ಆಗಲಿದ್ರು ಅಲ್ಲಿ ಹತ್ತಲಾರ್ದಕ್ಕೆ ಬೈದ್ರ, ಇಲ್ಲ ಹತ್ತಿದ್ದಕ್ಕೆ ಅಂದ್ರ ಅಂತಂದು ನೀನು ಕುಂದ್ರ ಮಗನೇ, ನಾನು ನಡ್ಕೊಂತ ಬರ್ತೀನಿ ಅನ್ನೋ ತಪ್ಪ. ಅವಾಗ ಅಪ್ಪ ಏನ್ ಮಾಡಿದ, ಮಗನ ಕುಂದ್ರ ಕುದುರೆ ಮೇಗ ಅಪ್ಪ ನಡ್ಕೊಂತ ಕುದುರೆ ಜೊತೆ ಹೋದ. ಅಲ್ಲಿ ಮುಂದೆ ಹೋಗಿ ಮತ್ತೊಂದು 4 ಜನ ಕುಂದಿರಂತ. ಎಷ್ಟು ಬುದ್ಧಿಗೇಡಲ್ಲ ನಾವು ಮನುಷ್ಯ, ಅವರಪ್ಪನ
ಚೆನ್ನಾಗಿ ನಡ್ಸಾಕತ್ತನ ತಾನ ಮ್ಯಾಗ ಹತ್ತಿ ಕುಂತ್ಕೊಂಡನ ಅವ್ರ ಅಪ್ಪನ ಹತ್ತಿಸ್ಬೇಕಿಲ್ಲ ಅಂತ. ಅವಾಗ ಮತ್ತೆ ಅವ ಕೆಳಗೆ ಹೇಳಿದ ಯಾರ ಹಚ್ಚಿದ ಅಪ್ಪನ ಹಚ್ಚಿದ ಮಗ ನಡ್ಕೊಂಡ ಮತ್ತೆ ಮುಂದೊಂದು ಸ್ವಲ್ಪ ಅಲ್ಲಿ ನಾಲ್ಕು ಜನ ಇದ್ರು ಅಂತ. ಅವಾಗ ಅವ್ರಂತ ಎಷ್ಟು ಬುದ್ಧಿ ಕೇಳಿದಾರೆ ಇವಾಗ ಅಪ್ಪ ಪಾಪ ಸಣ್ಣ ಮಗ ಇನ್ನು ಬೆಳೆಯೋದು ಕೂಸು ಅವನು ಬಿಸಿಲಾಗ ನಡ್ಸಕಂತ ತಾನೇ ಮ್ಯಾಗ ಕುಂತ ನೋಡ ಅಂತ ಹೆಂಗಿದ್ರು ಅನ್ನೋದೇ ನಮ್ಗೆ ಸಮಾಜ ಹೌದಲ್ಲ. ಅದಕ್ಕ ಕಬೀರದಾಸರು ಮರಾಠಿ ದೇವ ದೊಹೆಯೊಳಗೆ ಬರೀತಾರ ನಿಂದಕ ನೀರ ರಾಕಿಯೇ ಅಗ್ನಿ ಕುಟಿ ಬಂದಾಯ್ ಬಿನಾ ಸಾಬನ್ ಬಿನಾ ಪಾನಿ ನಿರ್ಮಲ್ ಕರೆಯ ಸುಬಾಯಿ ಅಂತ ಬರೀತಾರ. ಏನಿದ್ರ ಅರ್ಥ ನಿಂದಕರು ಇರ್ಬೇಕಂತ ಅವ್ರಿಗೆ ನಾವು ನಿಂದನೆ ಮಾಡಿರುವಂತವ್ರಿಗೆ ನಮ್ಮ ಮನೆಯ ಅಂಗಳದೊಳಗೂ ಒಂದು ಗುಡಿಸಲಾಗಿ ಕೊಡ್ಬೇಕಂತ. ಇದೇನ್ರಿ ಬಾರಿ ವಿಚಿತ್ರ ಹೇಳ್ತೀರಲ್ಲ ಸರ್ ಅಂದ್ರೆ ನಿಂದಕ ನೀರ ರಾಕಿಯೇ ಅಗ್ನಿ ಕುಟಿ ಬಂದಾಯ್ ನಮ್ಮ ಅಂಗಳದೊಳಗನೆ ನಮ್ಮ ಮನೆ ಮುಂದೆ ಒಂದ್ ಸುಲಭ ಕುಟೀರ ಹಾಕಿ ಕೊಡ್ಬೇಕಂತ ನಿಂದೆ ಮಾಡೋರಿಗೆ. ಯಾಕಂದ್ರೆ ಅವರು ಬಿನಾ ಪಾನಿ ಬಿನಾ ಸಾಬನ್ ನಿರ್ಮಲ್ ಕೈ ನಿರ್ಮಲ್ ಕರೆ ಸುಬಾಯಿ ಅಂತ ಹೇಳ್ತಾರೆ. ನಾವೆಲ್ಲ ಬಟ್ಟೆಯನ್ನ ತೊಳಿಲಿಕ್ಕೆ ನೀರನ್ನು ಬಳಸ್ತೀವಿ ಸೋಪ್ ಹಾಕಿ ನಾವೆಲ್ಲ ಬಟ್ಟೆ ತೊಳಿತೀವಿ ಆಗ ಅವ್ರು ಸೋಪು ಹಾಕಂಗಿಲ್ಲ ನೀರು ಹಾಕಂಗಿಲ್ಲ ಬರೀ ತಮ್ಮ ನಾಲ್ಗೆಯಿಂದ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ತಾರಂತ ನಿಂದಕರು. ಹಾಗಾಗಿ ನಿಂದಕರಿಗೆ ನಮ್ಮ ಮನೆ ಆಗಲ್ಲ ಮುಂದೆ ಯಾಕಂದ್ರೆ ಅವ್ರು ಮಾತಾಡಿದ್ರೆ ಸಾಕು ನಾವ್ ಹೆಸರು ಹಾಕಿವಿ ಯಾಕಲ್ಲ ಅವ್ರು ಒಂದೇನು ಅಂದ ತಕ್ಷಣ ನಾವು ಚುರುಕಿವಿ ಹೆಸರು ಹಾಕಿವಿ. ಅದಕ್ಕೆ ಅವ್ರು ಸೋಪು ಸಾಬೂನ್ ಹಚ್ಚಲಾರ ನಮ್ಮ ಸ್ವಚ್ಛ ಮಾಡ್ತಾರ ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ ಅಂತಂದು ಯಾರು ಹೇಳ್ತಾರ ಅಂದ್ರೆ ಕಬೀರದಾಸ ತಮ್ಮ ದೊಹೆಯೊಳಗೆ ಹೇಳ್ತಾರ. ಏನ್ ಮಾಡಿದ್ರು ಸಮಾಜ ನಮ್ಮನ್ನ ಬಿಡೋದಿಲ್ಲ ಅದು ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು. ನಾನು ಇವತ್ತು ಈ ಬಟ್ಟೆ ಹಾಕೊಂಡಿನಿ ಇವೆಲ್ಲ ಇಷ್ಟು ಈ ಸಮಾಜದೊಳಗೆ ಗುರುತಿಸಿಕೊಂಡಿರಾದ್ರೆ ಎಲ್ಲದಕ್ಕೂ ರಜಿನ ಇರ್ಬೇಕು ಏನಾದ್ರೂ ಕೂಡ ರಜಿನ ಇರ್ಬೇಕು. ಈ ಸಮಾಜದೊಳಗೆ ಯಾರು ದೊಡ್ಡವಾಗ್ತಾರ ಅಂದ್ರೆ ಯಾವನೋ ಒಬ್ಬ ಕಲ್ಲು ಹೋಗದಾನ ಅಂತಂದು ಅಳ್ಕೊಂತ ಕುಂತ್ರ ದೊಡ್ಡವರಾಗೋದಿಲ್ಲ. ಯಾರೋ ಒಬ್ಬ ಕಲ್ಲು ಹೋಗದಾನ ಅಂದ್ರೆ ಬಹಳ ನೋವು ಪಟ್ಕೊಂಡು ನಮಗೆ ಹೀಗೆ ಮಾಡಿದ್ರು ಸಮಾಜದೊಳಗ ಅಂತ ಕೂತ್ರ ಅವ ದೊಡ್ಡವಾಗೋದಿಲ್ಲ. ಅದೇನು ಕಲ್ಲು ಹೋದಲ್ಲ ಅದ ಕಲ್ಲನ್ನ ಬುನಾದಿಗೆ ಹಾಕಿ ಮನೆಯನ್ನ ಕಟ್ಟಿ ಯಾರು ಸಾಧನೆ ಮಾಡ್ತಾನೋ ಅವನು ಮಾತ್ರ ಈ ಸಮಾಜದ ದೊಡ್ಡ ಬುನಾದಿಗೆ ಚಲೋ ಆತ ನಮ್ಮ ಮನೆಗೆ ಬುನಾದಿ ಒಂದು ಕಲ್ಲು ಸಿಕ್ತಂತ ಹೆಂಗ ನಾವೆಲ್ಲ ಬದುಕಿದಾಗ ಮಾತ್ರ ಈ ಸಮಾಜದೊಳಗ ದೊಡ್ಡವರಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೀಗೆ ಚಟಾದಿಗೊಳಗೆ ದಾಸರಾಗಿ ಮನುಷ್ಯ ಬದುಕ್ತಿದ್ದಾರೆ. ಗುರುಗಳು ಪಾಠ ಮಾಡ್ಕೊಂತ ಹೇಳಿದ್ರಂತ ಪ್ರತಿನಿತ್ಯ ನೀವು ಇದನ್ನ ಸ್ಮರಣೆ ಮಾಡಬೇಕು ಅಂತ. ಅವಾಗ ಒಂದೇ ಬರೋದಂತ ಶ್ರೀ ಗುರು ಬಸವಲಿಂಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ ನಿಮ್ಗೆಲ್ಲ ಎಷ್ಟು ಯುವಕರು ಇವತ್ತಿನ ದಿನಮಾನದೊಳಗೆ ಹೆಂಗ ಬದಲಾವಣೆ ಆಗಿ ಬದುಕಾಕತ್ತಾರ ಅನ್ನೋದಕ್ಕೆ ಶ್ರೀ ಗುರು ಬಸವಲಿಂಗಾಯ ಅಂತ ಬರೋದಂತ ಪ್ರತಿ ಮುಂದೆ ಕಾರ್ಯಕ್ರಮ ಮಾಡಬೇಕು ಕ್ಲಾಸಿಗೆ ಇರ್ಬೇಕಂತ ಏನಂತ ಬರ್ದಾರ ಶ್ರೀ ಗುರು ಬಸವಲಿಂಗಾಯ ಅಂತ ಬರೆದಿರಂತ. ಅವು ಹುಡುಗರು ದಿವಸ ಓದಿರಂತ ಓದಿ ಒಂದ್ ದಿವಸ ಗುರುಗಳು ಹೇಳಿದಂತ ಗುರುಗಳೇ ಇದು ಬಹಳ ಲಾಂಗ್ ಆಯ್ತು ಬಹಳ ಉದ್ದಾಗಿತ್ತು ಸ್ವಲ್ಪ ಶಾರ್ಟ್ ಮಾಡ್ರಿ ಅಂತ. ಅವಾಗ ಅವ್ರಂತ ಶ್ರೀ ಬಸವಲಿಂಗಾಯನ ಮತ್ತೆ ಬರೋದವ್ರು ಅವಾಗ ಅವರು ಓದಿದ್ರಂತ ಗುರುಗಳು ಇದು ಸ್ವಲ್ಪ ಲಾಂಗ್ ಆಯಕರೆ ಇದು ಸ್ವಲ್ಪ ಶಾರ್ಟ್ ಮಾಡೋದು ಶ್ರೀ ಗುರುಭ್ಯೋ ನಮ ಅಂತ ಬಸಿದ್ರಂತ ಬಹಳ ಸಣ್ಣದಾಗ್ತಿ ಶ್ರೀ ಗುರುಭ್ಯೋ ನಮ ಅದ್ರಾಗ ಒಂದ್ ಇಷ್ಟ ಅನ್ನಾಕ್ ಬರ್ತಿದ್ದಿಲ್ಲಂತ ಅದು ಎದ್ವದ್ವ ಹಚ್ಚಿದ್ವು. ಹಾಗಾಗಿ ಇದು ಸ್ವಲ್ಪ ಕ್ಲಿಷ್ಟ ಆಗುತ್ತೆ ಇನ್ನೊಂದ್ ಸರಳ ಇದ್ದಿದ್ದು ಬರೋಸ್ರಿ ಅಂದ್ರಂತ. ಅವಾಗ ಶ್ರೀ ಗುರುವೇ ನಮ ಅಂತ ಬರೋದಂತ ಶಿಕ್ಷಕ ಶ್ರೀ ಗುರುವೇ ನಮ ಅಂತ ಬರೋದ್ ಮೇಲೆ ಅದ್ರ ಒಂದು ಎರಡು ಮೂರು ತಿಂಗಳು ಓದಿರಂತ ಅವಾಗ ಇದು ಶ್ರೀ ಗುರುವೇ ನಮ ಗುರುವೇ ನಮ ಅನ್ಕೊಂತ ಅನ್ಕೊಂತ ಈಗಿನ ಹುಡುಗರೆಲ್ಲ ಏನಾಗಿದೆ ಅಂದ್ರೆ ಏನ್ ಗುರುವೇ ನಮಃ ಅನ್ನೋದ್ರೆ ನಾವೆಲ್ಲ ಇವತ್ತು ಬದುಕಾಕತ್ತೀವಿ. ಶ್ರೀ ಗುರುವೇ ನಮ ಹೋದು ಮುಂದ ಗುರುವೇನ ಮಹಾ ಅನ್ನೋಳಗ ನಾವೆಲ್ಲ ಬದುಕಾಕತ್ತೀವಿ. ಯಾರು ಗುರು ಅಂದ್ರಿ ಯಾರು ಮಹಮ್ಮದ್ ಪೈಗಂಬರ್ ಅವರು ಯಾರು ಇವರೆಲ್ಲ ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವರೆಲ್ಲ ಮಹಾತ್ಮರು. ಇವರು ಮಹಾತ್ಮ ಶಿವ ಯಾವ ರೀತಿಯೊಳಗೆ ನಮ್ಮನ್ನ ಬಂದು ಉದಾಹರಣೆ ಮಾಡ್ತಾನಂದ್ರ ಈಗ ಪ್ರವಾದಿ ಮಹಮ್ಮದ ರೂಪದೊಳಗ ಬಸವಾದಿ ಬ್ರಹ್ಮದ ರೂಪದೊಳಗ ಆಯಾಯ ಕಾಲಘಟ್ಟದೊಳಗ ಅವರವರ ಸ್ವರೂಪದೊಳಗ ಭಗವಂತ ಇಳಿದು ನಮ್ಮೆಲ್ಲರನ್ನ ಉದ್ಧಾರ ಮಾಡಕ್ ಬಂದಾನ. ಅವನೇ ಗುರು ಅವನೇ ಬ್ರಹ್ಮ ವಿಷ್ಣು ಮಹೇಶ್ವರ ಅವನೇ ಆಗಿದ್ದಾನೆ. ಆದ್ರ ಇವತ್ತಿನ ದಿನಮಾನದೊಳಗ ನಮಗೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರಾಗ್ಯಾರ ಅಂದ್ರ ಗುಡ್ಗ ಬ್ರಹ್ಮ ಸ್ಥಾನ ವಿಷ್ಣು ಮಾಣಿಕ್ ಚಂದು ಮಹೇಶ್ವರ ಹೌದಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮ ಅನ್ನೋದು ಅವಾಗಿತ್ತು. ಇವತ್ತಿನ ಯುವ ಪೀಳಿಗೆಗಳು ನಾವೆಲ್ಲ ಏನನ್ನ ಕಟ್ಟಿವಿ ಅಂದ್ರೆ ಗುಡ್ಗಾ ಬ್ರಹ್ಮ ತಾರ ವಿಷ್ಣು ಮಾಣಿಕ್ ಚಂದ್ರ ಮಹೇಶ್ವರ ಬ್ರ್ಯಾಂಡಿ ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಬ್ರ್ಯಾಂಡೇ ನಮ ಅನ್ನುವಂತ ಕಾರ್ಯಗಳು ನಾವೆಲ್ಲ ಬರ್ಕಾಕತ್ತೀವಿ ಕೆರೆ ಅನ್ಸುತ್ತಲ್ಲ ನಮ್ಮ ಹಿಂಗ ನಾವೆಲ್ಲ ಬರ್ಕಾಕತ್ತೀವಿ. ಹಾಗಾಗಿ ಗುಡ್ಡಾತ್ಮರಿ ಇದರಿಂದ ನಾವು ಎಚ್ಚರ ಆಗ್ಬೇಕಾಗಿತ್ತು ಇದರಿಂದ ನಾವು ಮುಕ್ತರಾಗ್ಬೇಕಾಗಿತ್ತು. ಇದೆಲ್ಲವೂ ಕೂಡ ಇವತ್ತಿನ ದಿನಮಾನದೊಳಗ ಮನುಷ್ಯ ಕುಡಿತಾ ಇರತಕ್ಕಂಥದ್ದು ಬ್ರ್ಯಾಂಡಿ ಶರಾಯಿಗಳನ್ನ ಅವುಗಳನ್ನ ಕುಡಿಯಾಕತ್ತಿಲ್ಲ ಮನುಷ್ಯ. ಏನನ್ನ ಕುಡಿಯಾಕತ್ತಾನ ಅಂದ್ರ ತಂದೆ ತಾಯಿಗಳ ಕನಸನ್ನ ಕುಡಿಯಾಕತ್ತಾನ ಮನುಷ್ಯ. ಇವರು
ಎಷ್ಟೋ ಆಸೆ ಕನಸನ್ನ ಹೊತ್ತು ತಂದೆ ತಾಯಿಗಳು ಕುಂತ್ಕೊಂಡಿರ್ತಾರ, ಅಂತ ತಂದೆ ತಾಯಿಗಳ ಕನಸನ್ನ ಕುಡಿಯಾಕತ್ತಾರ ಮನುಷ್ಯ. ಅದ್ರ ಜೊತೆಗೆ ಹೆಂಡತಿಯ ಒಂದು ಸುಖ ನೆಮ್ಮದಿ ಆ ಬದುಕನ್ನ ಕುಡಿಯಾಕತ್ತಾನ ಮನುಷ್ಯ, ಇನ್ನ ಮಕ್ಕಳ ಭವಿಷ್ಯವನ್ನ ಕುಡಿಯಾಕತ್ತಾನ. ಹಾಗಾಗಿ ಇವುಗಳನ್ನ ಬಿಡ್ರಿ. ಯಾಕಂದ್ರೆ ಒಂದು ಹೆಣ್ಣು ತಾನು ಆಡಿರ್ತಕ್ಕಂಥ ಮನೆಯನ್ನ, ತಾನು ಬೆಳೆದಿರ್ತಕ್ಕಂಥ ಅಂಗಳವನ್ನ, ತಾನು ಆಡಿರ್ತಕ್ಕಂಥ ಮನೆ ಅಂಗಳವನ್ನ, ತನ್ನ ಒಡ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರನ್ನ ಬಿಟ್ಟು ಒಂದು ಗಂಡನ್ನ ನಂಬಿಕೊಂಡು ಆ ಜೀವ ಬಂದಿರುತ್ತೆ. ಹಾಗಾಗಿ ಆ ಹೆಣ್ಣಿನ ಕಣ್ಣೊಳಗ ನೀರು ಬರಲಾರ್ದಂಗ ನಾವೆಲ್ಲ ನೋಡ್ಕೊಳ್ಬೇಕು. ಮನೆಯೊಳಗ ಅದು ಪಾಪ ಎಷ್ಟು ಖುಷಿಯಿಂದ ಅಡಿಗೆ ಮಾಡಿ ಕುಂತಿರತ್ತ, ಅಂತ ತಾಯಿನಾಗ ಈ ಮನುಷ್ಯ ಸಾಯಂಕಾಲ 6 ಗಂಟೆ 7 ಗಂಟೆ ಅವರು ಸರ್ವೆ ಮಾಡ್ಕೊಂತ ಮನೆಗೆ ಬರ್ತಿರ್ತ. ನಮ್ಗೆಲ್ಲ ಪೊಲೀಸರಿಗೆ ಅರ್ಥ ಆಗುತ್ತೆ ಇದು ಸರ್ವೆ ಅಂದ್ರೆ ಏನನ್ನು. ಹೌದಲ್ಲ, ಸರ್ವೆ ಅಂತಂದ್ರೆ ಏನು, ಸುತ್ತಾಡ್ಕೊಂತ ಸುತ್ತಾಡ್ಕೊಂತ ಬಂದು ಮನೆಯೊಳಗೆ ಕುಂದ್ರೆ ಚಲೋ ಅಡಿಗೆ ಮಾಡಿ ಚಲೋ ಪರಿಶುದ್ಧ ಭಾವನೆಗಳು ಇರ್ತಕ್ಕಂತ ಹೆಂಡತಿ ಅವಳಿಗೆ ಅಪ್ಸೆಟ್ ಆಗಿಬಿಡು. ಹೌದಲ್ಲ, ಇನ್ನ ಮಕ್ಕಳು ಅವ್ರೇನಿರ್ತಾವು, ಚೆನ್ನಾಗಿ ಓದ್ಕೊಂಡ ಬದುಕಿ ಸಾಕ ಬದುಕನ್ನ ಅವ್ರು ನಡೆಸ್ಕೊಂತಿರ್ತಾವು. ಆ ಅಪ್ಪು ಕುಳಿದಿರ್ತಕ್ಕಂತ ನೋಡಿದ್ರೆ ಮಕ್ಕಳು ಕೂಡ ಮುಂದೆ ಕುಡಿಯಕ್ ಶುರು ಮಾಡ್ತಾರೆ. ಹೌದಲ್ಲ, ಈಗ ಒಂದು ದೇವಸ್ಥಾನದೊಳಗ ಒಂದು ಮಸೀದಿಯೊಳಗ ಎಲ್ಲರೂ ಪ್ರತಿನಿತ್ಯ ಕುಡ್ತಿದ್ರಂತ. ಸಾಯಂಕಾಲ ಆದ ತಕ್ಷಣ ಎಲ್ಲರೂ ಬಂದು ಆರಾಮ್ ಕುಂತು ಒಂದ್ ನಾಲ್ಕು ಮಾತು ಮಾತಾಡ್ತಿದ್ರಂತ. ಒಂದ್ ದಿವಸ ಆ ಮಸೀದಿಯೊಳಗೆ ದೇವಸ್ಥಾನ ಅನ್ಕೊಂಡ್ರಿ ಏನಾರ ಅನ್ಕೊಂಡ್ರಿ, ಆ ಕಟ್ಟೆ ಮೇಲೆ ಯಾರು ಕುಂತ್ಕೊಂಡಿದ್ದೀರಂತ, ಎಲ್ಲ ಹಂದಿಗಳು ಬಂದ ಕುಂತಿದ್ರಂತ. ಏನು ಹಂದಿಗಳು, ಹಂದಿಗಳೆಲ್ಲ ಬಂದು ಕುಂತು ಮಲ್ಕೊಂಡಿದ್ರಂತ. ಯಾರೋ ಊರ ಯಜಮಾನ ಕೇಳಿದ್ನಂತ. ಅಲ್ಲ, ದಿವಸ ಈ ಟೈಮಿಗೆ ಸಾಯಂಕಾಲ 7-8 ಗಂಟೆ ಆತಂದ್ರ ಎಲ್ಲಾ ಊರಿನ ಹಿರಿಯರು ಧರ್ಮಗುರುಗಳು ಯಾರಾದ್ರೂ ಬಂದು ಕುಂತ್ಕೊಂತಿದ್ರಿ ಇಲ್ಲಿ, ಇವತ್ತ ನೀವು ಹಂದಿಗಳು ಬಂದು ಕುಂತಾವ ಅಂತ ನಾವು ಪ್ರಶ್ನೆ ಮಾಡಿರ್ತಾರ. ಯಾಕಂತ ನೀವ್ ಯಾಕೆ ಬಂದು ಕುಂತೀರಿ ಇಲ್ಲಿ ಅಂತ. ಅವಾಗ ನಮ್ಗೊಂದು ನೀವು ನ್ಯಾಯ ಒದಗಿಸ್ಬೇಕಾಗೈತಿ ಹಿರಿಯರ ಅನ್ನೋಂತ ಹಂದಿಗಳು. ಅದೆಂತ ನ್ಯಾಯಪ್ಪ ಅಂದ್ರು, ನಾವ್ ಯಾಕೆ ಇವತ್ತು ಈ ಯತಿ ಮ್ಯಾಗ ಬಂದು ಕುಂತ್ಕೊಂಡಿವಿ ಮನುಷ್ಯರನ್ನ ಬಿತ್ತ ಅಂತ. ನಾವ್ ಇವ್ರ ಜಾಗ ಮನುಷ್ಯ ಬಂದು ಮಕ್ಕೊಂಡ ಅದಕ್ಕೆ ನಾವೆಲ್ಲ ಇಲ್ಲಿ ಬಂದು ಮಕ್ಕೊಂಡಿವ. ನಾವಿರೋ ಜಾಗದಾಗ ಮನುಷ್ಯ ಬಂದು ಮಕ್ಕೊಂಡಾರ, ಅದಕ್ಕೆ ನಾವ್ ಇಲ್ಲಿ ಬಂದು ಮಕ್ಕೊಂಡ್ವಿ, ಅದು ಹೆಚ್ಚು ಕರೆಕ್ಟ್ ಆಯ್ತು. ಹೌದಲ್ಲ, ಇವತ್ತು ಎಷ್ಟೋ ಜನ ನೋಡಿ ಸುಮ್ಮನೆ ಚರಂಜ್ ಎಲ್ಲಿದೋ ಬಿದ್ದು ತಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಅವು ಹಂದಿ ಹೇಳ್ತೀನಿ ತಪ್ಪಲ್ಲ. ಹಾಗಾಗಿ ಅವುಗಳನ್ನು ಬಿಟ್ಟು ಈ ಭಾಗದೊಳಗೆ ನಾವೆಲ್ಲ ಬದುಕಬೇಕಾಗಿ, ನಾವೆಲ್ಲ ಸಂಸ್ಕಾರವಂತರಾಗ್ಬೇಕಾಗಿ, ಜ್ಞಾನವಂತರ ಆಗ್ಬೇಕಾಗಿ. ಇವತ್ತು ನಾವಿವನ್ನು ಹೇಳಕ್ ಹೋದ್ರೆ ಯಾರು ಕಿವ್ಯಾಗ ಹೋಗಂಗಿಲ್ಲ ಮಾತುಗಳು. ಯಾಕಂದ್ರೆ ಇವತ್ತು ಒಂದು ದಿವಸ ಬಂದಿರ್ತೀವಿ ಸ್ವಾಮಿ ಏನ್ ಹೇಳುದೈತಿ ಹೇಳೋಗಿ ಅಂತಾರೆ. ಅವರಲ್ರಿ ಮಲ್ಲಿಕಾರ್ಜುನ ಅವರು ಹೇಳೋಗಂತಾರ. ಆದ್ರೆ ನೀವೆಲ್ಲ ಇಲ್ಲಿ ಬಂದಲ್ಲೆಲ್ಲ ಗಟ್ಟಿ ಕಾಳುಗಳನ್ನು ನಾವೆಲ್ಲ ಬಯಸ್ತೀನಿ. ಗಟ್ಟಿ ಕಾಳುಗಳನ್ನು ನೀವೆಲ್ಲ ಸುಧಾರಣೆ ಆದವರು, ಸುಧಾರಣೆ ಆಗಲಿರುವ ನೀವೆಲ್ಲ. ಇವೆಲ್ಲ ಯೋಗರು ಕುಂತ್ಕೊಂಡಾರ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲ ನೀವೆಲ್ಲ ಮುಂದ ಈ ನಾಡನ್ನ ಈ ಸಂಸ್ಕೃತಿಯನ್ನ ಈ ದೇಶವನ್ನ ಬೆಳೆದಕ್ಕಂಥವ್ರು ನೀವೆಲ್ಲ. ಆದ್ರೆ ನೀವೆಲ್ಲ ಪುಣ್ಯ ಹಾಕೊಂಡು ನೀವೆಲ್ಲ ಸಂಸ್ಕಾರವಂತರಾಗ್ಬೇಕು. ಇವತ್ತು ನೀವೇನು ಬೀಜವನ್ನ ಬಿತ್ಕೊಳ್ತೀರಲ್ಲ, ಇದು ಮುಂದೆ ನಿಮ್ಮ ದೇಹದೊಳಗೆ ಹೆಮ್ಮರವಾಗಿ ಬೆಳೀತದ. ಹಾಗಾಗಿ ಸುಮ್ಮನೆ ಈ ಪ್ರವಚನ ಈ ಮಾತುಗಳನ್ನ ಕೇಳಿ ಬಿಡಬೇಕಪ್ಪ ಅಂತ ಅನ್ಕೊಂಡು ಹೋಗಂಗಿಲ್ಲ, ಬಿಡ್ಲೇಬೇಕೆಲ್ಲರು. ಯಾಕಂದ್ರೆ ಸುಧಾರಣೆ ಆಗ್ಬೇಕಾಗಿದೆ ಸಮಾಜ. ಇಂತ ಅನೇಕ ಕಾರ್ಯಕ್ರಮ ಇನ್ನೂ ದೊಡ್ಡ ಪ್ರಮಾಣದೊಳಗ ನಾವೆಲ್ಲ ಇಲ್ಲಿ ಯೋಜನೆ ಮಾಡ್ಬೇಕು. ಯಾಕಂದ್ರೆ ನಾ ಹೇಳಿದೆ, ನೀವೆಲ್ಲ ತಿಳುವಳಿಕೆ ಅಷ್ಟ, ನೀವೆಲ್ಲ ಅವ್ರು ಬಂದು ಕುಂತು ಹೇಳಿದ್ರೆ ಅದು ಪ್ರವಚನ ಪರಿಣಾಮ ಆಗುದಿಲ್ಲ. ತಿಳುವಳಿಕೆ ಈಗರನ್ನ ಕರ್ಕೊಂಡು ಬಂದು ಪ್ರವಚನ ಹೇಳಿಸಿ ಅವ್ರಿಗಿಂತ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅವ್ರು ಬದಲಾವಣೆ ಆಗ್ಬೇಕಾಗಿ. ನೀವೆಲ್ಲ ಬದಲಾವಣೆ ಆದವರು, ಬದಲಾವಣೆ ಆದವ್ರು ಮತ್ತೆ ಬದಲಾವಣೆ ಮಾಡೋದು ಏನೈತಿ? ಹಾಗಾಗಿ ಇನ್ನೊಬ್ಬರನ್ನ ಕರ್ಕೊಂಡು ಬರ್ರಿ, ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಿ ಅವ್ರಿಗೂ ಕೂಡ ಒಂದಿಷ್ಟು ಈ ಬದುಕು ಅಂದ್ರೆ ಏನನ್ನೋದನ್ನ ಗೊತ್ತು ಮಾಡಿಕೊಡ್ರಿ. ಈ ಬದುಕು ಜೀವನ ಅಂತಂದ್ರೆ ಹುಟ್ಟಕ ತಿಂದು ಮಠಕ ಆಡಿ ಚಟಕ್ಕೆ ಬಿದ್ದು ಕೊಟ್ಟಕ್ಕ ಅನ್ನೋದು ಜೀವನ ಅಲ್ಲ. ಹುಟ್ಟಕ ತಿಂದು ಮಠಕ ಆಡಿ ಚಟಕ್ಕೆ ಬಿದ್ದು ಕೊಟ್ಟಕ್ಕ ಅನ್ನೋದು ಜೀವನ ಅಲ್ಲ. ಒಂದಿಷ್ಟಿಂದ ಕಾರ್ಯಕ್ರಮಕ್ಕೆ ಬಂದು ಹಠಾತ್ ತೊಟ್ಟು ಸಾಧಕನಾಗಿ ಬದುಕಿದಾಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಬಹಳಷ್ಟು ಸಂತೋಷ ಆಗ್ತದೆ. ನಿಮ್ಮೆಲ್ಲವನ್ನು ನೋಡಿ ನೀವೆಲ್ಲೂ ಸುಧಾರಣೆ ಆಗ್ರಿ. ನಿಮ್ಮ ಪಕ್ಕದೊಳಗಿರ್ತಕ್ಕಂಥ ಮನೆಯವರನ್ನ ಸುಧಾರಣೆ ಮಾಡಿ, ನಿಮ್ಮ ಮನೆಯೊಳಗಿರ್ತಕ್ಕಂಥ ಮಕ್ಕಳಿಗೂ ಕೂಡ ಒಂದು ಸಂಸ್ಕಾರವನ್ನ ಕೊಡ್ರಿ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗ ಮಕ್ಕಳು ನೀವು ಹೇಳ್ದಂಗೆ ಕೇಳಿ ಬದುಕಂಗಿಲ್ಲ. ಅವರೆಲ್ಲ ನೀವು ಹೇಳ್ದಂಗೆ ಕೇಳಿ ಬದುಕಂಗಿಲ್ಲ, ನೀವು ಹೆಂಗ್ ಮಾಡಿದ್ರೆ ಅದನ್ನು ನೋಡಿ ಮಾಡ್ತಾರ. ಜೆ ಪಿ ರಾಜರತ್ನಂ ಅಂತ ಬರ್ತಾರ, ಅವರು ಸಿಗರೆಟ್ ಸೇರ್ಕೊಂತ ತನ್ನ ಗೆಳೆಯರ ಜೊತೆ ಕುಂತ್ಕೊಂಡಿರಂತ. ಸಿಗರೆಟ್ ಸೇರ್ಕೊಂತ ಕುಂತಾಗ ಅಲ್ಲಿ ಅವ್ರ ಅಪ್ಪ ಬಂದಂತ, ಜಿ ಪಿ ರಾಜರತ್ನಂ ಅವ್ರ ಅಪ್ಪ. ಅಪ್ಪ ಬಂದ ಕೂಡಲೇ ಹಣ ಸೇರ್ಕೊಂತ ಗೆಳೆಯರ ಜೊತೆ ಕುಂತ್ಕೊಂಡ, ಅಪ್ಪ ಮುಂದಾಸ್ಬೋದ. ಇನ್ನು ಮುಂದೆ ಒಂದು ತಾಸಿಗೆ ಅದೇ ಮಾರ್ಗವಾಗಿ ತನ್ನ ಮಗ ಬಂದಂತ, ಜಿ ಪಿ ರಾಜರತ್ನಂ ಅವ್ರ ಮಗ. ಮಗ ಬಂದ ತಕ್ಷಣ ಆ ಮಗನ್ ಬರ್ತಾಗ ತಮ್ಮ ಸಿಗರೆಟ್ ಅನ್ನ ಕೈಯಾಗೆ ತೆಗೆದು ಕಲ ಹಾಕಿ ಆರಿಸಿಬಿಟ್ರಂತ. ಆ ಮಗ ಹೋದ ಮೇಲೆ ಅವ್ರ ಗೆಳೆಯರ್ ಕೇಳಿದಂತ, ಎಷ್ಟು ದೊಡ್ಡದಿರಿ ನೀವು,
ನಿನ್ನ ಹರಡಿರ್ತಕ್ಕಂಥ ನಿಮ್ಮ ಆಪು ಬಂದಾಗ ಸೇರುಪಂತ ಕುಂತಿ ಈ ಗುಂಡಿರ್ತಕ್ಕಂಥ ನಿನ್ನ ಮನ ಬಂದಾಗ ಅವನು ಆರಿಸಿದ್ರೆ ಯಾಕೆ ಅಂತ ಜಿ ಪಿ ರಾಜರತ್ನಂ ಅವ್ರು ಕೇಳಿದಾಗ ಅವ್ರು ಹೇಳ್ತಾರಂತ, ನಾನು ಕಲ್ತಿದ್ದ ನಮ್ಮ ಅಪ್ಪ ನೋಡಿ ಕಲ್ತಿಲ್ಲ, ನಾನು ಕಲ್ತಿದ್ದ ನಮ್ಮ ಅಪ್ಪ ನೋಡ್ಕೊಳ್ತೀನಿ, ಇದೇನ್ ನೋಡಲ್ಲ ನಮ್ಮ ಅಪ್ಪಗೆ ಇರಿಸಿ ಇರೋದು, ನನ್ ನೋಡಿ ನನ್ನ ಮಗ ಕಲಿಬಾರ್ದು ಅನ್ನೋದಕ್ಕೆ ನಮ್ಮ ಅಪ್ಪ ಗೆಲ್ಲ ನನ್ನ ಮಗ ಇವತ್ತಿನ ದಿನಮಾನ ನೋಡಕ ನೀವೆಲ್ಲ ಹೆದರ್ಬೇಕಾಗಿದ್ರೆ ನಮ್ಮ ಮಗ ಸ್ವಾಮಿಗಳು ಮನೆಗೆ ಬಂದ್ರೆ ಹೆದರಾಕೊಡ್ಬಾರ್ದು, ಅವಶ್ಯಕತೆ ಏನಿಲ್ಲ, ಭಕ್ತಿ ತೋರಿಸಿದ್ರೆ ಸಾಕು ಹೆದರಬಾರ್ದು, ಯಾರೋ ಇಂಥ ರಾಜಕಾರಣಿಗಳು ದೊಡ್ಡ ದೊಡ್ಡ ದುರಿಂದ್ರು ಬಂದ್ರೆ ಹೆದರಾಕ ಹೋಗ್ಬಾರ್ದು, ನಿಮ್ಮ ಮನೆಯೊಳಗೆ ನೀವು ನಿಮ್ಮ ಮಕ್ಕಳಿಗೆ ಹೆಂಗ್ರಿ ಬದುಕ್ರಿ, ಯಾಕಂದ್ರೆ ಮಕ್ಕಳು ನಾವು ಹೇಳದಂಗ ಮಾಡಂಗಿಲ್ಲ, ನಾವು ಏನು ಮಾಡ್ತಿರ್ತೀವಲ್ಲ ಅದನ್ನ ತಾಯಿ ಹೇಳ್ತಿದ್ದಂತ ಮಗಳಿಗೆ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾನ. ಆ ಮಗ ದಿವಸ ಹೌದು ನಮ್ಮ ತಾಯಿ ಹೇಳತ್ತಲ್ಲ ಸುಳ್ಳು ಹೇಳಬಾರ್ದು ಅಂತ ಹೀಗೆ ಪಾಠ ಕಲ್ತಂತ. ಒಂದ್ ದಿವಸ ಅವ್ರ ಅಪ್ಪಗ್ ಫೋನ್ ಬಂತಂತ, ಅವಾಗ ಅವ್ರ ಮಮ್ಮಿ ಫೋನ್ ಎತ್ತಿ ಅವ್ರ ಅಪ್ಪ ಮಲ್ಕೊಂಡಿದ್ದಂತ, ನಮ್ಮ ಯಜಮಾನರು ಮನೆಗೆ ಎಲ್ಲರು ಹೊರಗಡೆ ಹೋಗ್ಯಾರ ಅಂತ ಫೋನ್ ಹೇಳಿದಂತ. ಅದನ್ನ ಮಗ ನೋಡಿಬಿಟ್ಟ, ನಮ್ಮವ್ ಸುಳ್ಳು ಹೇಳಬಾರ್ದ ಕರೆ ಆದ್ರೆ ಫೋನ್ ಸುಳ್ಳು ಹೇಳಿದ್ರು ನಡೀತಿ ಎಂತ ಅಂತವ ಅಂದ್ರೆ ಡೈರೆಕ್ಟ್ ಸುಳ್ಳು ಹೇಳ್ಬಾರ್ದು ಫೋನ್ ಸುಳ್ಳು ಹೇಳಿದ್ರು ನಡೀತಿ ಅಂತ ತಿಳ್ಕೊಂಡಂತ. ಹಂಗ ಮಕ್ಕಳು ನಾವೇನು ಮಾಡ್ತೀವಲ್ಲ ಅದನ್ನ ನೋಡಿ ಮಾಡ್ತಾರ. ನೀವು ಒಂದ್ ಸಣ್ಣ ಪ್ರಾಕ್ಟಿಕಲ್ ಹೇಳ್ಬಿಡ್ನೆ, ಒಂದ್ ಸೆಕೆಂಡ್ ಒಂದ್ ಮುಗಿಸ್ಬಿಡ್ತೀರಣ್ಣ, ಎಲ್ಲರೂ ಬಲಗೈ ಇರೋ ನೀನು, ಹಾ ಬಲಗೈ ತೋರಿಸ್, ಎಲ್ಲರೂ ಎಲ್ಲರೂ ತೋರಿಸ್, ಒಂದ್ ಸಣ್ಣ ಪ್ರಾಕ್ಟಿಕಲ್ ಪಟ್ ಪಟ್ ಮಾಡ್ಬೋದು. ಹಾ ಬಲಗೈ ಇದ್ದಲ್ಲ ಎಲ್ಲರೂ ತಲೆ ಮೇಲೆ ಇಟ್ಕೊಳ್ಳಿ, ತಲೆ ಮೇಲೆ ಇಟ್ಕೊಳ್ಳಿ ಬೇಗ, ತಲೆ ಮೇಲೆ ಇಟ್ಕೊಳ್ರಿ, ಹಣೆ ಮೇಲೆ ಇಟ್ಕೊಳ್ಳಿ, ಕಣ್ ಮೇಲೆ ಇಟ್ಕೊಳ್ಳಿ, ಮೂಗ್ ಮೇಲೆ ಇಟ್ಕೊಳ್ರಿ, ಗದ್ದದ ಮೇಲೆ ಇಟ್ಕೊಳ್ಳಿ, ಗದ್ದದ ಮೇಲೆ ಇಟ್ಕೊಳ್ರಿ ಅನ್ನ. ಇದೇನ್ರಿ ಗದ್ದ, ನಾನು ಹೇಳಿದ್ದು ಗದ್ದ ಹೇಳಿ, ಇದು ಗಲ್ ಅಂತಾರೆ, ಹೌದಾ ಇದು ಗಲ್ ಅಂತಾರ, ಇದು ಗದ್ದ ಅಂತಾರ, ಚೆನ್ನೆ ಗಲ್ಲ. ನಾನು ಎಲ್ಲಿ ಹೇಳಿದ್ದೆ, ಎಲ್ಲಿ ಹೇಳಿದ್ದ ಗದ್ದದ ಮೇಲೆ ಎಷ್ಟು ಜನ ಇದ್ಕೊಂಡು ಮೇಲೆ ಯಾರಿಟ್ಕೊಂಡೇ ಇಲ್ಲ, ಎಲ್ಲರಿಗೆ ಎತ್ಕೊಂಡು ಹೌದಲ್ಲ ನೋಡು. ನೀವೆಲ್ಲ ಅರಿತವರು ಶಾಣೆ ಬಂದು ನೀವೆಲ್ಲ ಬುದ್ಧಿಜೀವಿಗಳು ನೀವೆಲ್ಲ ಅನಿಸ್ಕೊಂಡವ್ರು ಇಲ್ಲೇ ಒಂದು ಕ್ಷಣದೊಳಗೆ ನಾನು ಹೇಳ್ದಂಗ್ ಮಾಡ್ಲಿಲ್ಲ, ನಾ ಮಾಡಿದ್ದ ಮಾಡಿದ್ರು, ನಾ ಹೇಳ್ದಂಗ್ ಮಾಡ್ಲಿಲ್ಲ, ನಾ ಮಾಡಿದ್ದ ಮಾಡಿದ್ರು. ಮತ್ತ ನೀವೆಲ್ಲ ತಿಳಿದೋರಾಗಿನೇ ಮತ್ತು ಒಬ್ರು ನೋಡಿ ಮಾಡ್ತೀರಂದ್ರ ಇನ್ನ ಆಗ ಬೇಟಾ ಇರ್ತಕ್ಕಂಥ ಕೂಸುಗಳು ನೀವ್ ಹೇಳಿದಂದ್ರು ಕೇಳಕ್ ಸಾಧ್ಯನೇ ಇಲ್ಲ. ನೀ ಹೆಂಗಿರ್ತಿ ಹಂಗ ನೋಡಿ ನಿಮ್ ಮಕ್ಳು ಬದುಕ್ತಾರ, ಹಾಗಾಗಿ ನೀವು ಎಚ್ಚರದಿಂದ ಬದುಕ್ರಿ ಮಕ್ಕಳ ಮುಂದೆ ಅನ್ನೋ ಮಾತು ಹೇಳ್ತಾ. ವಿಷಮುಕ್ತ ಸಮಾಜದ ಜೊತೆಗೆ ವಿಷಮುಕ್ತ ಸಮಾಜ ಆಗ್ಬೇಕಾಗಿದೆ, ವ್ಯಸನಮುಕ್ತ ಸಮಾಜ ಆಗಿದೆ, ಸ್ವಚ್ಛ ಸಮಾಜವನ್ನ ನಾವೆಲ್ಲ ಕಟ್ಟಬೇಕಾಗಿದೆ. ಹಾಗಾಗಿ ನಿಮ್ಮಂತವರೆಲ್ಲರ ಸರ್ಕಾರ ನೀವೆಲ್ಲರೂ ಒಂದಾಗಿ ಬದುಕಿದಾಗ ಮಾತ್ರ ಸಶಕ್ತ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ನಾಲ್ಕು ಮಾತುಗಳನ್ನ ಆಡಿ ನಿಮ್ಮ ಒಂದಿಷ್ಟು ಹಿತವಚನಗಳನ್ನು ಹೇಳಿದ್ರೆ ಅಂತಂದು ಈ ಎಲ್ಲ ಕಮಿಟಿಯವರು ಸೇರ್ಕೊಂಡು ಬಹಳ ಸಂತೋಷದಿಂದ ಕರೆಸಿದ್ದಾರೆ, ಬಹಳ ಖುಷಿ ಆಗ್ತದೆ. ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ಈ ಗಂಗಾವತಿ ತಾಲೂಕಿನೊಳಗೆ ವಿಶೇಷ ಪ್ರವಚನಗಳನ್ನ ಹೀಗೆ ಅನೇಕ ಪಾದಯಾತ್ರೆಗಳನ್ನ ಮಾಡಿ ಒಂದು ಜನಜಾಗೃತಿ ಯಾತ್ರೆಯನ್ನ ಪ್ರವಚನಗಳನ್ನ ಮಾಡಿ ಕೈಲಾದಷ್ಟು ನಾವು ಸಹಾಯವನ್ನು ಮಾಡ್ಕೊಂತ ಕೈಲಾದಷ್ಟು ನಾವು ಸುಧಾರಣೆ ಮಾಡೋಣ. ಯಾಕಂದ್ರೆ ಇವತ್ತು ಇದ್ರ ಪರವಾಗಿನೇ ಇಡೀ ಸರ್ಕಾರವೇ ಇದ್ರ ಪರವಾಗಿದ್ದಾಗ ನಾವ್ಯಾರೋ ಮಾಡ್ತೀನಿ ಅಂತ ಹೋದ್ರೆ ಅದು ಸಾಧ್ಯ ಆಗಲಾರದ ಮಾತು. ಹಾಗಂತ ನಾವು ಬಿಟ್ಟು ಕುಂದಿರಬಾರ್ದು, ನಮ್ಮ ಕರ್ತವ್ಯಗಳನ್ನ ನಾವು ನಿರ್ವಹಣೆ ಮಾಡಬೇಕು. ಪೊಲೀಸರಾದವರು ತಮ್ಮ ಕರ್ತವ್ಯವನ್ನು ತಾವು ಮಾಡಬೇಕು, ಧರ್ಮಗುರು ಆದಂತವರು ತಮ್ಮ ಕರ್ತವ್ಯವನ್ನು ತಾವು ಮಾಡಬೇಕು, ರಾಜಕೀಯ ಮುಖಂಡಾದಂತವ್ರು ತನ್ನ ಕರ್ತವ್ಯವನ್ನ ತಾನು ಮಾಡಬೇಕು. ಹಾಗಾಗಿ ನಮ್ಮ ಕೈಲಾದಷ್ಟು ನಾವು ಸಮಾಜ ಸುಧಾರಣೆಯನ್ನ ಮಾಡೋಣ. ಸುಧಾರಣೆಯನ್ನ ಮಾಡುವುದಕ್ಕಿಂತ ಮುಂಚೆ ನಮ್ಮಷ್ಟಕ್ಕೆ ನಾವು ಸುಧಾರಣೆ ಆಗ್ಬೇಕು. ನಮ್ಮ ಏರಿಯಾ ಸುಧಾರಣೆ ಆಗ್ತಂದ್ರ ಸರ್ವತ ಎಲ್ಲವೂ ಸುಧಾರಣೆ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಮೊದಲು ನಾವು ಸುಧಾರಣೆ ಆಗೋಣ, ಸುಧಾರಣೆ ಆಗಿ ಇನ್ನೊಬ್ಬರಿಗೆ ಸುಧಾರಣೆಯ ಹಾದಿಯನ್ನು ನಾವೆಲ್ಲ ಕಟ್ಟಿಕೊಟ್ಟಾಗ ಮಾತ್ರ ಬದುಕು ಸಾರ್ಥಕ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಮೇಲೆ ಪ್ರವಾದಿ ಮುಹಮ್ಮದ ಬಸವಾದಿ ಶಿವಶರಣರ ಆಶೀರ್ವಾದ ಸದಾ ಇರಲಿ ಅನ್ನೋ ಮಾತನ್ನು ಹೇಳ್ತಾ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಪ್ರಮಾಣಗಳನ್ನು ಮಾಡಲಿ, ಮತ್ತೆ ನಾನು ಕೈಯಿದ್ದಾಗ ಇಂಥ ಕಾರ್ಯಕ್ರಮಗಳು ಬರ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಈ ಸಾಲಿಡಾರಿಟಿ ಇವತ್ತು ಮೂಮೆಂಟ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿದೆ. ಅವ್ರ ಮಾತು ಕೇಳ್ಕೊತಕ್ಕಂದ್ರೆ ನನಗ ಬೇಸರ ಬರಲ್ಲ, ಬಟ್ ಏನ್ ಮಾಡೋದು, ಸಮಯ ಅಭಾವದಿಂದ ಅವರು ಸಂಕ್ಷಿಪ್ತವಾಗಿ ಬಹಳಷ್ಟು ಮಾತುಗಳನ್ನು ಮಾಡಿದ್ದಾರೆ, ತುಂಬಾ ಧನ್ಯವಾದಗಳು. ಈಗ ಕೊನೆಯದಾಗಿ ಅಧ್ಯಕ್ಷರ ಭಾಷಣ, ನಿತೀಶ್ ಶಾಫಿ ರಾಜ್ಯಾಧ್ಯಕ್ಷರು ಸಾವಿರಡಿ ಗೋಂಬೇಕರ್ನ ಅವರಿ ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿರುವಂತಹ
ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳೇ, ಶ್ರೀಯುತ ಮಲ್ಲಿಕಾರ್ಜುನ ಹೊಸಮನಿಯವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನಿತರ ಗಣ್ಯರೇ, ನನ್ನ ಮುಂದೆ ನೆರೆದಿರುವಂತಹ ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಅಲೈಕುಂ ಅಸ್ಸಲಾಂ ವರಹಮತುಲ್ಲಾಹಿ. ಕನ್ನಡದಲ್ಲಿ ಈ ಸಲಾಮಿನ ಅರ್ಥ, ನಿಮ್ಮೆಲ್ಲರ ಮೇಲೆ ಸರ್ವಶಕ್ತನಾದ ಸರ್ವೇಶ್ವರನಾದ ದೇವನ ಅಪಾರ ಅನುಗ್ರಹಗಳು, ಅವನ ಶಾಂತಿ ಸಮಾಧಾನ ಸದಾ ವರ್ಷಿಸುತ್ತೆ. ಆತ್ಮೀಯ ಸಹೋದರರೇ, ಮದ್ಯಪಾನ, ಮಾದಕ ದ್ರವ್ಯ ಅಥವಾ ಈ ಮಾದಕ ವ್ಯಸನವು, ಇದು ಒಂದು ಸಾಮಾಜಿಕ ಪಿಡುಗಾಗಿದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ, ಇದು ವ್ಯಕ್ತಿಯನ್ನು ಮಾತ್ರ ನಾಶ ಮಾಡುವಂತಹ ಒಂದು ಚಟ ಅಲ್ಲ. ಬದಲಾಗಿ ಸಮಾಜ, ಕುಟುಂಬ, ಒಟ್ಟಿನಲ್ಲಿ ದೇಶದ ಪ್ರಗತಿಯನ್ನೇ ನಾಶ ಮಾಡುವಂತಹ ಒಂದು ಸಾಮಾಜಿಕ ಪಿಡುಗಾಗಿದೆ ವಾಸ್ತವದಲ್ಲಿ ಈ ಮಾದಕ ದ್ರವ್ಯ ಎಂದು. ಅದರಿಂದ ಪ್ರವಾದಿ ಮಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳ್ತಾರೆ, ಇಜ್ತನಿಬುಲ್ ಖಮ್ರ ಫಇನ್ನಹ ಉಮ್ಮುಲ್ ಖಬಾಯಿಸ್. ನೀವು ಮದ್ಯಪಾನವನ್ನು ಅಥವಾ ಮಾದಕ ದ್ರವ್ಯಗಳನ್ನು, ನಶೆ ಉಂಟು ಮಾಡುವಂತಹ ಎಲ್ಲ ಸಾಮಗ್ರಿಗಳನ್ನು ನೀವು ವರ್ಜಿಸಬೇಕು. ಕಾರಣ ಇದು ಎಲ್ಲ ಕೆಡುಕುಗಳ ತಾಯಿ ಅಂತ ಪ್ರವಾದಿಗಳು, ಎಲ್ಲ ಕೆಡುಕುಗಳ ಕೇಂದ್ರ ಇದಾಗಿದೆ ಅಂತ ಪ್ರವಾದಿಗಳು. ಇಸ್ಲಾಮಿ ಇತಿಹಾಸದಲ್ಲಿ ಇರುವ ಚಕ್ರವರ್ತಿ ಬಹಳ ಪ್ರಸಿದ್ಧರಾದಂತಹ ಚಕ್ರವರ್ತಿಯಾಗಿದ್ದಾರೆ, ಚಕ್ರವರ್ತಿ ಉಮರ್. ಗಾಂಧೀಜಿಯವರು ಒಮ್ಮೆ ಹೇಳ್ತಾರೆ, ಭಾರತದಲ್ಲಿ ರಾಮನ ರೀತಿಯಲ್ಲಿ, ಅದೇ ರೀತಿ ಉಮ್ಮರ್ನ ರೀತಿಯಲ್ಲಿ ಇರುವಂತಹ ಒಂದು ಆಡಳಿತ ಬರಬೇಕು ಅಂತ ಗಾಂಧೀಜಿಯವರು ಕನಸು ಕಂಡಿರ್ತಾರೆ. ಚಕ್ರವರ್ತಿ ಉಮ್ಮರ್ರವರ ಕಾಲಘಟ್ಟದಲ್ಲಿ ಈ ಅಪರಾಧಗಳನ್ನು ಕ್ರೋಢೀಕರಿಸಲಾಗಿದೆ, ಕ್ರಿಮಿನಲ್ ಲಾಗಳನ್ನು ಕ್ರೋಢೀಕರಿಸಲಾಗಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ವಿದ್ವಾಂಸರಲ್ಲಿ ಒಂದು ತರ್ಕ ಬರುತ್ತೆ. ಆ ತರ್ಕ ಏನೆಂದರೆ, ಈ ಅಪರಾಧಗಳಲ್ಲಿ ಅಪರಾಧಗಳ ಮೂಲ ಯಾವುದು ಎಂಬ ವಿಷಯದಲ್ಲಿ ಅವರಲ್ಲಿ ತರ್ಕ ಬರ್ತದೆ. ಆಗ ಅಲ್ಲಿರುವಂತಹ ಒಬ್ಬ ದೊಡ್ಡ ವಿದ್ವಾಂಸರನ್ನು ಕರೆಯಲಾಗ್ತದೆ, ಅಮೃವಿನಾಸ್. ಅವರಲ್ಲಿ ಕೇಳಿದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಪರಾಧಗಳ ಮೂಲ ಅದು ಮದ್ಯಪಾನವಾಗಿದೆ, ಅದು ಮಾದಕ ದ್ರವ್ಯಗಳಾಗಿದೆ, ನಶೆಯನ್ನು ಉಂಟು ಮಾಡುವಂತಹ ವಸ್ತುಗಳಾಗಿದೆ ಎಂದು ಅವರು ಹೇಳ್ತಾರೆ. ನಂತರ ಅವರು ಹೇಳ್ತಾರೆ, ನನಗೆ ಪ್ರವಾದಿ ಬರೆಯುವ ಒಂದು ಕಥೆಯನ್ನು ಹೇಳ್ತಾರೆ, ಒಂದು ಘಟನೆಯನ್ನು, ಹಿಂದಿನ ಕಾಲದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಅವರು ಆ ಸಭೆಯ ಮುಂದೆ ಹೇಳ್ತಾರೆ. ಘಟನೆ ಎಂದರೆ, ಒಬ್ಬ ಅಕ್ರಮಿ ರಾಜ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಸಾತ್ವಿಕ ವ್ಯಕ್ತಿಯನ್ನು ಬಂಧಿಸ್ತಾನೆ. ಬಂಧಿಸಿದ ನಂತರ ಅವನಿಗೆ ಒಂದು ತಾಕೀತು ಕೊಡ್ತಾನೆ, ಒಂದು ನೀನು ನಾಲ್ಕು ವಿಷಯಗಳನ್ನು ಮಾಡಬೇಕು, ಇಲ್ಲದಿದ್ದರೆ ನಿನ್ನನ್ನು ಕೊಂದು ಹಾಕಿ. ಆ ನಾಲ್ಕು ವಿಷಯಗಳಲ್ಲಿ ಒಂದು, ನೀವು ಯಾರಾದರೂ ಒಬ್ಬರನ್ನು ಕೊಲೆ ಮಾಡಬೇಕು, ಒಬ್ಬರನ್ನು ಕೊಲ್ಲಬೇಕು. ಮತ್ತೊಂದು, ನೀನು ಅತ್ಯಾಚಾರ ಮಾಡಬೇಕು. ಮೂರನೇದು, ನೀನು ಹಂದಿ ಮಾಂಸ ತಿನ್ನಬೇಕು. ನಾಲ್ಕನೇದು, ನೀನು ಮದ್ಯಪಾನ ಮಾಡಬೇಕು. ಈ ಸಾತ್ವಿಕ ವ್ಯಕ್ತಿ ಆಲೋಚನೆ ಮಾಡ್ತಾನೆ, ಕೊಲ್ಲಲೊಂದಿಂದ ಸಾಧ್ಯ, ಒಂದು ಹೆಣ್ಣಿನ ಮಾನಭಂಗ ಮಾಡೋದು, ಅತ್ಯಾಚಾರ ಮಾಡೋದು ಅಲ್ಲಿಂದ ಸಾಧ್ಯವಿಲ್ಲ.
ಹಂದಿ ಮಾಂಸವನ್ನು ತಿಂದು ನನಗೆ ಅನುಭವ ಇಲ್ಲ, ನಾನು ಅದನ್ನು ಅದರ ನನಗೆ ವಾಸನೆ ನೀಡಿಸಿದೆ. ಇವುಗಳಲ್ಲಿ ಸಣ್ಣ ಒಂದು ಪಾಪ ಅದು ಮದ್ಯಪಾನವಾಗಿದೆ, ಇದನ್ನು ನಾನು ಕುಡಿಯುತ್ತೇನೆ ಅಂತ ಆತ ಭಾವಿಸಿ ಆ ಮದ್ಯವನ್ನು ಸೇವಿಸಿದ. ಆ ಮದ್ಯ ಅವನ ಆ ಅಮಲು ಪದಾರ್ಥ ಅವನ ಶರೀರದೊಳಗೆ ಹೋದಾಗ ಅವನು ಮೃಗವಾಗಿ ಬದಲಾಗ್ತಾನೆ. ಪ್ರವಾದವರು ಹೇಳ್ತಾರೆ, ಇವನು ಒಂದನ್ನು ಆಯ್ಕೆ ಮಾಡ್ತಾನೆ, ಈ ನಾಲ್ಕು ಕೃತ್ಯವನ್ನು ಮಾಡ್ತಾನೆ, ಈ ಕುರಿತನಂತೆ ಈ ನಾಲ್ಕು ಕೃತ್ಯವನ್ನು ಅವನು ಮಾಡ್ತಾನೆ. ಆದ್ದರಿಂದ ಮಹಾತ್ಮ ಗಾಂಧೀಜಿಯವರನ್ನು ಮಾತು, ಮದ್ಯಪಾನ ಎಂಬುದು ನಿಮ್ಮ ಆತ್ಮವನ್ನು ಹಾಳು ಮಾಡ್ತದೆ, ನಿಮ್ಮನ್ನು ಮೃಗ ಸಮಾನವಾಗಿ ಮಾಡ್ತದೆ ಅಂತ ಅವರು ಬರೀತಾರೆ. ಹರಿಜನ ಪತ್ರಿಕೆಯಲ್ಲಿ ಅವರು ಬರೀತಾರೆ, 1938 ಬರೀತಾರೆ. ಮದ್ಯಪಾನ ಎಂಬುದು ನಿಮ್ಮ ಆತ್ಮವನ್ನು ಹಾಳು ಮಾಡ್ತದೆ, ನಿಮ್ಮನ್ನು ಮೃಗ ಸಮಾನವನ್ನಾಗಿ ಮಾಡ್ತದೆ. ಹೆಂಡತಿ ಪತ್ನಿ ತಾಯಿ ತಂಗಿ ಎಂಬಂತಹ ಭೇದ ಭಾವವನ್ನು ಅಳಿಸಿ ಹಾಕಿಬಿಡ್ತದೆ ಅಂತ. ನಿಮ್ಮ ನಿಮ್ಮ ಮುಂದೆ ಇರುವಂತಹ ಹೆಣ್ಣು ಅದು ನಿನ್ನ ತಾಯಿ ಎಂಬಂತಹ ಒಂದು ವಿವೇಚನೆಯನ್ನು ನಾಶ ಮಾಡಿಬಿಡ್ತದೆ. ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ, ಮದ್ಯಪಾನ ಮಾಡಿ ನಂತರ ದುಃಖಿಸುವಂತಹ ನಾನು ಎಷ್ಟೋ ಜನರನ್ನು ನೋಡಿದೆ ಅಂತ ಗಾಂಧೀಜಿಯವರು. ಅಂದರೆ ಅಪರಾಧಗಳು ಸಮಾಜದಲ್ಲಿ ಅಪರಾಧಗಳು ಹೆಚ್ಚಾಗಲು ಇದು ಒಂದು ದೊಡ್ಡ ಕಾರಣವಾಗಿದೆ. ನೀವು ನೋಡಿ ನಮ್ಮ ದೇಶದಲ್ಲಿ 70% ಅಪರಾಧಗಳು, 70% ಅಪರಾಧಗಳು ಈ ಮಾದಕ ದ್ರವ್ಯದ ಸೇವನೆಯಿಂದ ಉಂಟಾಗ್ತದೆ ಅಂತ ಅಂಕಿಅಂಶಗಳು. 2020 ಯುವಕರು ಆತ್ಮಹತ್ಯೆ ಮಾಡಲು ಸುಮಾರು 968 ಯುವಕರು ಮಾದಕ ದ್ರವ್ಯದ ಸೇವನೆಯಿಂದ ಆತ್ಮಹತ್ಯೆ ಮಾಡ್ತದೆ ಅಂತ ಅಂಕಿಅಂಶ. ಅಪರಾಧ ಪ್ರಮಾಣಗಳು ಹೆಚ್ಚಾಗಲು ಸಮಾಜದಲ್ಲಿ ಕೊಲೆ ಸುಲಿಗೆ ಹೀಗೆ ಸಮಾಜದಲ್ಲಿ ಅಪರಾಧ ಪ್ರಮಾಣಗಳು ಹೆಚ್ಚಾಗಲು ಇದು ಒಂದು ಬಹುದೊಡ್ಡ ಕಾರಣವಾಗಿ ಬದಲಾಗಿದೆ. ಒಟ್ಟು ವಿಶ್ವದಲ್ಲಿ 27.5% ಜನರು ಮಾದಕ ದ್ರವ್ಯವನ್ನು ಸೇವಿಸ್ತಾ ಇದ್ದಾರೆ. ಅದರಲ್ಲಿ 3.5 ಕೋಟಿ ಜನರು 3.5 ಕೋಟಿ ಜನರು ಆ ಮಾದಕ ದ್ರವ್ಯದ ಸೇವನೆಯಿಂದ ರೋಗಕ್ಕೆ ತುತ್ತಾಗಿದೆ ಅಂತ ಅಂಕಿಅಂಶಗಳು ಹೇಳ್ತವೆ. ಅಂದರೆ ಸಮಾಜವನ್ನು ಗೆದ್ದಲು ಹುಳುಗಳಂತೆ ತಿನ್ನುವಂತಹ ಅತ್ಯಂತ ಒಂದು ನೀಚ ಒಂದು ಸ್ವಭಾವವಾಗಿದೆ, ಒಂದು ಪಿಡುಗಾಗಿದೆ ವಾಸ್ತವದಲ್ಲಿ ಈ ಮಾದಕ ದ್ರವ್ಯ ಅಥವಾ ಮದ್ಯಪಾನ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ನಮಗೆ ಇದನ್ನು ವಿರೋಧಿಸಲು ಸಾಧ್ಯವಾಗಬೇಕು. ಮಾತ್ರವಲ್ಲ ನಮ್ಮ ಸೊಲಿಡಾರಿಟಿ ಯೂತ್ ಮೂವ್ಮೆಂಟ್ ಈ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ದೆಂದರೆ ಒಂದು ಜಾಗೃತಿ ಸಮಾಜದಲ್ಲಿ ಒಂದು ದೊಡ್ಡ ಜಾಗೃತಿ ಉಂಟಾಗಿದೆ. ನಮ್ಮ ಗಂಗಾವತಿಯನ್ನು ಅಮಲುಮುಕ್ತವಾದಂತಹ ಮಾದಕ ದ್ರವ್ಯಮುಕ್ತವಾದಂತಹ ಗಂಗಾವತಿಯನ್ನಾಗಿ ಮಾಡುವಂತಹ ಒಂದು ಪ್ರತಿಜ್ಞೆ ನಮ್ಮ ಯುವಕರು ಮಾಡಬೇಕು. ಇದು ಸೊಲಿಡಾರಿಟಿ ಯೂತ್ ಮೂವ್ಮೆಂಟ್ ಯುವಕರಿಗೆ ಕರೆ ಕೊಡ್ತಾ ಇದೆ. ಮಾತ್ರವಲ್ಲ ಇದು ಕೇವಲ ಇಲಾಖೆಗಳು ಮಾಡುವಂತಹ ಕೆಲಸ ಅಲ್ಲ, ಕೇವಲ ಇಲಾಖೆಯವರು ಮಾಡುವಂತಹ ಕೆಲಸವಲ್ಲ, ಇದು ಒಂದು ಸಾಮಾಜಿಕವಾದ ಆಂದೋಲನವಾಗಿ ಬದಲಾಗಬೇಕು ಅಂತ ಸೊಲಿಡಾರಿಟಿ ಯೂತ್ ಮೂವ್ಮೆಂಟ್ ಅನಿಸ್ಕೊಂಡಿದೆ. ನೀವು ಲ್ಯಾಟಿನ್ ಅಮೇರಿಕನ್ ದೇಶಗಳನ್ನು ನೋಡ್ಕೊಂಡು ಅಧ್ಯಯನ ಮಾಡಿ ಲ್ಯಾಟಿನ್ ಅಮೇರಿಕನ್ ದೇಶಗಳು ಅಂತ ಗೂಗಲ್ ಮಾಡಿದರೆ ಬಹಳಷ್ಟು ಲ್ಯಾಟಿನ್ ಅಮೇರಿಕನ್ ದೇಶಗಳು ಸಿಗ್ತದೆ ನಿಮಗೆ, ಕೊಲಂಬಿಯೋ ಮೆಕ್ಸಿಕೋ. ಇದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾದಕ ದ್ರವ್ಯಗಳ ಪ್ರೊಟೆಕ್ಷನ್ ನಡೀತಾ ಇರೋದು ಈ ಲ್ಯಾಟಿನ್ ಅಮೇರಿಕನ್ ದೇಶದಲ್ಲಿ. ಯಾಕೆ ಪ್ರೊಟೆಕ್ಷನ್ ಅಲ್ಲಿ ಹೆಚ್ಚಾಯಿತು? ದೊಡ್ಡ ದೊಡ್ಡ ಮಾದಕ ದ್ರವ್ಯಗಳ ಮಾಫಿಯಾಗಳಿರುವುದು ಲ್ಯಾಟಿನ್ ಅಮೇರಿಕನ್ ದೇಶಗಳು. ಯಾಕೆ ಆಯ್ತಂದರೆ ಒಂದು ಕಾಲದಲ್ಲಿ ಲ್ಯಾಟಿನ್ ಅಮೇರಿಕನ್ ದೇಶಗಳು ಅಮೇರಿಕಾದ ಸಾಮ್ರಾಜ್ಯಶಾಹಿ ನೀತಿಗಳ ವಿರುದ್ಧ ಅವರು ಪ್ರತಿಭಟಿಸುವಂತಹ ಒಂದು ಸಮಾಜ. ಅಮೇರಿಕ ಅಲ್ಲಿ ಇರುವಂತಹ ಆ ನೀತಿಗಳನ್ನು
ಅಮೇರಿಕದ ಆ ನೀತಿಯನ್ನು ಆ ಜನರು ವಿರೋಧಿಸಿದಾಗ ಅಮೇರಿಕ ಅಲ್ಲಿ ಯಥೇಚ್ಛವಾಗಿ ಮಾದಕ ದ್ರವ್ಯಗಳನ್ನು ಪ್ರಮೋಟ್ ಮಾಡಿತು. ನಂತರ ಅಲ್ಲಿ ಅಮೇರಿಕಾದ ವಿರುದ್ಧ ಬರುವಂತಹ ಎಲ್ಲ ಧ್ವನಿಗಳು ಅಡಗಿವೆ, ನಿರ್ನಾಮವಾಗಿ. ಕಾರಣ ಅಲ್ಲಿ ಇರುವಂತಹ ಯುವಕರು ಮಾದಕ ದ್ರವ್ಯದ ಚಟಕ್ಕೆ ಬಲಿಯಾಗ್ತಾರೆ. ಎಲ್ಲ ರೀತಿಯ ಸೃಜನಾತ್ಮಕವಾದಂತಹ ಎಲ್ಲ ಕೆಲಸಗಳು ಅಲ್ಲಿ ನಿಂತು ಹೋಗ್ತದೆ. ಎಷ್ಟರವರೆಗೆ ಅಮೇರಿಕಾಗೆ ಕೊನೆಯನ್ನು ನಯವಾಗಿರುತ್ತದೆ. ಅಲ್ಲಿಂದ ಪ್ರೊಟೆಕ್ಷನ್ ಮತ್ತು ಅಮೇರಿಕಾಕ್ಕೆ ಬಂದು ಅಲ್ಲಿನ ಯುವಕರು ಹಾಳಾಗುವಂತಹ ಮಟ್ಟಕ್ಕೆ ಆ ದೇಶಗಳು ಹೋಗುತ್ತವೆ. ಖಂಡಿತವಾಗಿಯೂ ಇದು ಒಂದು ದೊಡ್ಡ ಲಾಬಿ ಇರುವಂತಹ ಮಾಫಿಯಾ ಇರುವಂತಹ ಜ್ಞಾನಿಗಳು. ನಾನು ಈ ಸಂದರ್ಭದಲ್ಲಿ ಹೇಳುವುದೇನೆಂದರೆ, ನಾವು ಜಾಗೃತಿ ಮಾಡುವುದರ ಜೊತೆಗೆ ಖಂಡಿತವಾಗಿಯೂ ಕಾನೂನು ಕೂಡ ಈ ವಿಷಯದಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಎಲ್ಲ ಸಮಾಜ ಮುಖಿಯಾದಂತಹ ಸಂಘಟನೆಗಳು, ಎಲ್ಲ ಇಲಾಖೆಗಳು, ಸರ್ಕಾರವು ಎಲ್ಲ ಒಟ್ಟು ಸೇರಿ ಮಾಡಿದರೆ ಮಾತ್ರವೇ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ. ಆದ್ದರಿಂದ ಇಲ್ಲಿ ಪೊಲೀಸ್ ಬಂಧುಗಳು ಕೂಡ ಇದ್ದಾರೆ. ಈ ಮಹಾಪಿಡುಗನ್ನು ಬೇರು ಸಮೇತ ಕಿತ್ತು ಹಾಕಲು ಸಾಧ್ಯ ಮಾಡ್ಕೋಬೇಕೆಂದರೆ ಖಂಡಿತವಾಗಿಯೂ ಎಲ್ಲರೂ ಪರಸ್ಪರ ಸೃಷ್ಟಿಸಿ ನಮ್ಮ ಕೆಲಸ ಏನೆಂದರೆ, ಒಬ್ಬ ಒಂದು ದೊಡ್ಡ ಬೆಟ್ಟದಿಂದ ಒಬ್ಬ ವ್ಯಕ್ತಿ, ಒಬ್ಬ ಆಕ್ರಮಿಯಾದ ವ್ಯಕ್ತಿ, ಒಬ್ಬ ಮನುಷ್ಯನನ್ನು ನದಿಗೆ ಎಸೆಯುತ್ತಾರೆ. ನಾವು ನದಿಯ ದಡದಲ್ಲಿ ನಿಂತು ಒಬ್ಬ ವ್ಯಕ್ತಿ ಮುಳುಗಿ ಬರಲು ನೋಡ್ತಾ ಇದ್ದೀವಿ. ಆ ನಮ್ಮ ಕರ್ತವ್ಯವಾಗಿದೆ ಇವರನ್ನು ಪಾರು ಮಾಡುವುದು, ರಕ್ಷಿಸುವುದು. ನಾವು ನೀರಿಗೆ ಮುಖ್ಯ ಅವರನ್ನು ರಕ್ಷಿಸ್ತೇವೆ. ಆ ಬೆಟ್ಟದ ಮೇಲೆ ಇರುವಂತಹ ಅಕ್ರಮ ಮತ್ತೊಬ್ಬ ವ್ಯಕ್ತಿಯನ್ನು ಎಸೆಯುತ್ತೇವೆ. ನಾವು ಮತ್ತೊಮ್ಮೆ ನೀರಿಗೆ ಮುಖ್ಯ ಅವರನ್ನು ರಕ್ಷಿಸುವಂತಹ ಹೀಗೆ ನಿರಂತರವಾಗಿ ಪ್ರಕ್ರಿಯೆ ನಡೀತದೆ. ಆದರೆ ನಾವು ಆಲೋಚನೆ ಮಾಡುವುದಿಲ್ಲ ಇದರ ಮೂಲ ಏನು. ಆ ಬೆಟ್ಟದಲ್ಲಿ ನಿಂತು ಮನುಷ್ಯರನ್ನು ನದಿಗೆ ಎಸೆಯುತ್ತಿರುವಂತಹ ಆ ಶಕ್ತಿ ಇದೆ. ಅದನ್ನು ಆ ಶಕ್ತಿಯ ಕೈ ಹಿಡಿಯುವವರೆಗೆ ಇದು ನಿಲ್ಲುವುದಿಲ್ಲ. ಆದ್ದರಿಂದ ಎಲ್ಲರೂ ಸೇರಿ, ಇಲಾಖೆ, ಸರ್ಕಾರ, ಸಮಾಜ ಎಲ್ಲರೂ ಸೇರಿ ಈ ಸಾಮಾಜಿಕ ಪಿಡುಗಿನ ವಿರುದ್ಧ ನಮಗೆ ಸಮರ ಮಾಡಲು ಸಾಧ್ಯವಾಗಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಸೊಲಿಡಾರಿಟಿ ವಿತ್ ಮೂಮೆಂಟ್ ಈ ನಿಟ್ಟಿನಲ್ಲಿ ಯುವಕರನ್ನು ಅವರನ್ನು ಜಾಗೃತಿಗೊಳಿಸುವಂತಹ ಕೆಲಸ ಮಾಡ್ತಾ ಇದೆ. ಕೌನ್ಸಿಲಿಂಗ್ ಸೆಂಟರ್ಸ್ಗಳನ್ನು ಸ್ಥಾಪಿಸುವಂತಹ ಕೆಲಸ ಮಾಡ್ತಾ ಇದ್ದೇವೆ. ರಿಹಾಬಿಲಿಟೇಷನ್ ಸೆಂಟರ್ಸ್ಗಳಿಗೆ ಇಂತಹ ಯುವಕರನ್ನು ಫೈಂಡ್ ಔಟ್ ಮಾಡಿ ಅವರನ್ನು ರಿಹಾಬಿಲಿಟೇಷನ್ ಸೆಂಟರ್ ಕಡೆಗೆ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳೊಂದಿಗೆ ರಿಹಾಬಿಲಿಟೇಷನ್ ಸೆಂಟರ್ವರೆಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಜಾಗೃತಿ ಕಾರ್ಯಕ್ರಮಗಳ ಜೊತೆಗೆ, ಕೌನ್ಸಿಲಿಂಗ್ ಸೆಂಟರ್ಸ್ಗಳ ಜೊತೆಗೆ ಹೀಗೆ ಒಂದು ದೊಡ್ಡ ಒಂದು ಪದ್ಧತಿಯೊಂದಿಗೆ ಸೊಲಿಡಾರಿಟಿ ವಿತ್ ಮೂಮೆಂಟ್ ಈ ಕೆಲಸವನ್ನು ಮಾಡಲು ಪವಿತ್ರ ಕುರಾನಿನಲ್ಲಿ ಬಹಳ ಸ್ಪಷ್ಟವಾದಂತಹ ಒಂದು ಆಶಯವಿದೆ. ವಿಷಯದಲ್ಲಿ ಪವಿತ್ರ ಕುರಾನ್ ಬಹಳ ಸ್ಪಷ್ಟವಾಗಿ ಹೇಳುವಂತಹ ಮಾತು, ಇನ್ನಮಲ್ ಸಮ್ರು ವಲ್ ಮೈಸರು ವಲ್ ಅನ್ಸಾಬ್ ವಲ್ ಅಜ್ಲಾಮ್ ರಿಜ್ಸು ಮಿನ್ ಅಮಲಿ ಶೈತಾನ್ ಫಜ್ತನಿಬೂಹು ಲಅಲ್ಲಕುಮ್ ತುಫ್ಲಿಹೂನ್. ಪವಿತ್ರ ಕುರಾನ್ ಹೇಳ್ತದೆ ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ, ಈ ಅಮಲು ಪದಾರ್ಥಗಳು ಜೂಜಾಟ, ಅಮಲು ಪದಾರ್ಥಗಳು ಜೂಜಾಟ ಇವೆಲ್ಲವೂ ಇದು ಪೈಶಾಚಿಕ ಕೃತ್ಯವಾಗಿದೆ. ಇದು ಪೈಶಾಚಿಕ ಕೃತ್ಯವಾಗಿದೆ. ಇದನ್ನು ನೀವು ತೊರೆಯಬೇಕು. ಫಜ್ತನಿಬೂಹು, ಇದನ್ನು ನೀವು ತೊರೆಯಬೇಕು. ಲಅಲ್ಲಕುಮ್ ತುಫ್ಲಿಹೂನ್, ನೀವು ಜೀವನದಲ್ಲಿ ವಿಜಯಿಯಾಗಬೇಕಂದ್ರೆ, ಸಕ್ಸಸ್ಫುಲ್ ಲೈಫ್ ಅನ್ನು ನೀವು ಪಡೆಯಬೇಕಾದರೆ ಜೀವನದಲ್ಲಿ ನೀವು ಇವುಗಳಿಂದ ನೀವು ದೂರ ಇರಲೇಬೇಕು ಎಂಬ ಬಹಳ ಸ್ಪಷ್ಟವಾದ ಸಂದೇಶವನ್ನು ಪವಿತ್ರ ಕುರ್ಆನ್ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಈ ವಿಷಯವಾಗಿ ಪ್ರಯತ್ನಿಸಬೇಕು. ಪ್ರವಾದಿ ಭಯ್ಯರು ಹೇಳ್ತಾರೆ ಮದ್ಯಪಾನದ ವಿಷಯದಲ್ಲಿ, ಅವರು ಅದನ್ನು ಕುಡಿಯುವವನು, ಅದನ್ನು ವ್ಯಾಪಾರ ಮಾಡುವವನು, ಅದನ್ನು ವಹಿಸಿಕೊಂಡು ಹೋಗುವ ಡಿಸ್ಟ್ರಿಬ್ಯೂಟ್ ಮಾಡುವವನು, ಅದರಿಂದ ಲಾಭ ಪಡೆಯುವವನು ಎಲ್ಲರನ್ನು ದೇವನು ಶಪಿಸಿದ್ದಾನೆ ಅಂತ ಪ್ರವಾದಿಗಳಿದ್ದಾರೆ. ಖಾಲಿ ಕುಡಿಯುವವನು ಮಾತ್ರ ಅಲ್ಲ, ಆ ಎಲ್ಲ ನೆಟ್ವರ್ಕ್ ಇದೆ, ಆ ನೆಟ್ವರ್ಕ್ ಅನ್ನು ಪ್ರವಾದಿಗಳು ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ನಡೆಸುತ್ತಾರೆ. ಆದ್ದರಿಂದ ನಮ್ಮ ಸೊಲಿಡಾರಿಟಿ ಯೂತ್ ಮೂಮೆಂಟ್ನ ಕೆಲಸ, ಸಮ
ಸಮಾಜದಲ್ಲಿ ಈ ಅರ್ಥದಲ್ಲಿ ಒಂದು ಸೃಜನಾತ್ಮಕವಾಗಿ ಯುವಕರು ಮುಂದೆ ಬರಬೇಕು. ಈಗ ಸ್ವಾಮೀಜಿಯವರು ಹೇಳ್ತಾರೆ, ನಮ್ಮ ದೇಶವು ಅತ್ಯಂತ ಯುವ ಸಂಪತ್ತು ಇರುವಂತಹ ದೇಶಗಳು, ಯುವ ಸಂಪತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ದೇಶವಾಗಿದೆ ಭಾರತ ದೇಶ. ಭಾರತ ದೇಶದ ಒಟ್ಟು ಪಾಪ್ಯುಲೇಷನ್ ನಲ್ಲಿ 70% ಜನರು 40 ವರ್ಷಕ್ಕಿಂತ ಕೆಳಗಿನ ಪ್ರಾಯದ. ಭಾರತದ ಸರಾಸರಿ ವಯಸ್ಸು 31, ಎವರೇಜ್ ಏಜ್ ಭಾರತದ 31. ಅತ್ಯಂತ ಯುವ ಸಂಪತ್ತು ಇರುವಂತಹ ದೇಶವಾಗಿದೆ ಭಾರತ ದೇಶ. ಈ ಯುವ ಸಂಪತ್ತನ್ನು ಕ್ರಿಯಾತ್ಮಕವಾದಂತಹ ನಿರ್ಮಾಣಾತ್ಮಕವಾದಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕು. ಇದು ಸೊಲಿಡಾರಿಟಿ ಮೂವ್ಮೆಂಟ್ ಮುಂದಿರುವಂತಹ ಈ ನಿಟ್ಟಿನಲ್ಲಿ ಈ ನಶಾಮುಕ್ತ ಸಮಾಜ, ಇದನ್ನು ನಾವು ಇಡೀ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಗಲ್ಲಿಗಳಿಂದಲೂ ಕೂಡ ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ರವೀಂದ್ರನಾಥ ಟಾಗೂರ್ ಅವರ ಒಂದು ಕಥೆ ಇದು, ಬಹಳ ಸುಂದರವಾದ ಕಥೆ. ಮೊನ್ನೆ ಆಕಾಶ ರಾತ್ರಿ ಆಗ್ತದೆ, ಅಂಧಕಾರ ಕವಿಯುತ್ತದೆ, ಆಕಾಶ ಪ್ರಶ್ನಿಸ್ತದೆ, ಇನ್ನು ನಮಗೆ ಬೆಳಕನ್ನು ನೀಡುವವರು ಯಾರು? ಆಗ ಅಲ್ಲಿ ನಕ್ಷತ್ರಗಳು, ನಕ್ಷತ್ರಗಳು ಉತ್ತರಿಸುತ್ತವೆ, ನಾವು ಬೆಳಗುತ್ತೇವೆ, ನಾವು ಮಿಳುಗುತ್ತೇವೆ. ಈಗ ನಕ್ಷತ್ರಗಳು ಮಿಳುಗುತ್ತವೆ. ಸ್ವಲ್ಪ ಸಮಯ ಸರಿದಾಗ ಒಂದು ಕಾರ್ ಮೋಡ ಬಂದು ಆ ನಕ್ಷತ್ರಗಳನ್ನು ಮರೆ ಮಾಡಿಬಿಡುತ್ತದೆ. ಪುನಃ ಆಕಾಶ ಪ್ರಶ್ನಿಸುತ್ತದೆ, ಇನ್ನು ನಮಗೆ ಬೆಳಕನ್ನು ಕೊಡುವವರು. ಆ ಸಂದರ್ಭದಲ್ಲಿ ಅಲ್ಲಿ ಚಂದ್ರನಿಂದ ಚಂದ್ರನು ಉತ್ತರಿಸುತ್ತಾನೆ, ನಾನು ಬೆಳಗುತ್ತೇನೆ, ನಾನು ಪ್ರಕಾಶವನ್ನು ಹಚ್ಚುತ್ತೇನೆ. ಈಗ ಚಂದ್ರನು ಬೆಳಗುತ್ತಾನೆ. ಸ್ವಲ್ಪ ಸಮಯ ಸರಿದ ಆಗ ಮತ್ತೊಂದು ಕಾರ್ ಮೋಡ ಬಂದು ಆ ಚಂದ್ರನನ್ನು ಕೂಡ ಮರೆ ಮಾಡಿದೆ. ಪುನಃ ಆಕಾಶ ಪ್ರಶ್ನಿಸುತ್ತದೆ, ಇನ್ನು ನಮಗೆ ಬೆಳಕನ್ನು ಕೊಡುವವರು. ಆ ಸಂದರ್ಭದಲ್ಲಿ ಆ ಪರಿಸರದಲ್ಲಿ ಒಂದು ಮಿಂಚುಗಳು, ಆ ಮಿಂಚುಗಳು ಉತ್ತರಿಸುತ್ತದೆ, ನಾನು ಬೆಳಗುತ್ತೇನೆ. ನನ್ನಲ್ಲಿ ಇರುವಂತಹ ಬೆಳಕಿನ ಪ್ರಮಾಣ ಕನಿಷ್ಠವಾಗಿರಬಹುದು, ಕನಿಷ್ಠವಾಗಿರಬಹುದು, ಆದರೆ ದೇವರು ನನಗೆ ಮಿಳುಗುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ, ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಹೀಗೆ ಆ ಕಗ್ಗತ್ತಲಿನ ರಾತ್ರಿಯಲ್ಲಿ ಭರವಸೆಯ ಬೆಳಕಾಗಿ, ಭರವಸೆಯ ಬೆಳಕಾಗಿ ಆ ಮಿಂಚುಗಳನ್ನು ಮುಟ್ಟಿದೆ. ಈ ರೀತಿಯಲ್ಲಿ ಇಲ್ಲಿ ಇರುವಂತಹ ಸೇರಿರುವಂತಹ ಜನರು ಕನಿಷ್ಠವಾಗಿರಬಹುದು, ಕನಿಷ್ಠವಾಗಿರಬಹುದು, ಆದರೆ ನೀವು ನಿಮ್ಮ ಮೊಹಲ್ಲಾಗಳಲ್ಲಿ ಮುಂಚು ಬೆಳಗಳಂತೆ ಇರುವುದಿಲ್ಲ. ಖಂಡಿತವಾಗಿ ಈ ಒಂದು ಐಡಿಯಾವನ್ನು, ಈ ವಿಷಯವನ್ನು ನಮಗೆ ಪಸರಿಸಲು ಸಾಧ್ಯ. ಸಮಾಜದಲ್ಲಿ ಕಾರ್ಮೋಡಗಳಂತೆ ಬೆಳಕನ್ನು ನಂದಿಸುವವರು ಕೂಡ ಇದ್ದಾರೆ, ಬೆಳಗುವವರು. ನಾವು ಕಾರ್ಮೋಡಗಳಾಗಬೇಕು ಅಥವಾ ಬೆಳಗುವವರಾಗಬೇಕು, ನಾವು ತೀರ್ಮಾನ. ಈ ಅರ್ಥದಲ್ಲಿ ಯುವಕರನ್ನು ಸಜ್ಜುಗೊಳಿಸುವುದು ಸೊಲಿಡಾರಿಟಿ ಮೂವ್ಮೆಂಟ್. ಈ ಕ್ಯಾಂಪೇನ್ ಮೂಲಕ, ಈ ಅಭಿಯಾನದ ಮೂಲಕ ನಾವು ಭಾವಿಸ್ತಾ ಇದ್ದೇವೆ. ನಮಗೆ ಹಲವಾರು ರೀತಿಯ ಸವಾಲುಗಳು ಬರಬಹುದು, ದೊಡ್ಡ ದೊಡ್ಡ ಸವಾಲುಗಳು ಬರಬಹುದು. ಇದನ್ನು ಬಹಳ ಕ್ರಿಯಾತ್ಮಕವಾದ ರೀತಿಯಲ್ಲಿ ನಮಗೆ ಇದನ್ನು ಸ್ಪಂದಿಸಲು ನಮಗೆ ಸಾಧ್ಯವಾಗಬೇಕು. ಎಲ್ಲ ಚಾಲೆಂಜ್ಗಳನ್ನು, ಸವಾಲುಗಳನ್ನು ಸ್ವೀಕರಿಸಿ ಮುನ್ನಡೆಯುವಂತಹ ಒಂದು ಯುವ ತಲೆಮಾರಾಗಿ ನಮಗೆ ಬದಲಾಗುವ ಸಾಧ್ಯವಾಗಬೇಕು. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿತಾ ಇದ್ದೇನೆ. ಒಂದು ಸಣ್ಣ ಈ ಮಂಗ ಮತ್ತು ಈ ಟೋಪಿ, ಟೋಪಿಯನ್ನು ಟೋಪಿ ಮಾಡುವ ಟೋಪಿ ಮಾರಿದ ನಂತರ ಮರಳಿ ಬರ್ತಾನೆ. ಮರಳಿ ಬಂದು ಒಂದು ಮರದ ಕೆಳಗೆ ಆರಾಮ ಮಾಡ್ತಾನೆ. ಎದ್ದು ನೋಡುವಾಗ ಈ ಟೋಪಿಗಳೆಲ್ಲವೂ ಮಂಗನ ಕೈಗಳು, ಮಂಗನ ಕೈಗಳು. ಆಗ ಈ ವ್ಯಕ್ತಿ ಬಹಳಷ್ಟು ಪ್ರಯತ್ನ ಮಾಡ್ತಾನೆ ಆ ಮಂಗಗಳಿಂದ ತನ್ನ ಟೋಪಿಗಳನ್ನು ಹಿಂಪಡೆಯ, ಆದರೆ ಮಂಗಗಳು ಕೊಡ್ತಾ ಇಲ್ಲ. ಕೊನೆಗೆ ಅವನಿಗೆ ಒಂದು ಉಪಾಯ ಬರ್ತದೆ. ಉಪಾಯ ಏನೆಂದರೆ ತಕ್ಷಣ ಒಂದು ಟೋಪಿಯನ್ನು ತಲೆ ತನ್ನ ತಲೆಯಿಂದಲೇ ಹಾಕಿಕೊಂಡು ಹಾಕಿದ ನಂತರ ಕೈಯಲ್ಲಿ ತೆಗೆಯುತ್ತಾನೆ. ಆಗ ಮಂಗಗಳು ಕೂಡ ಕೈಯಲ್ಲಿ ತೆಗೆಯುತ್ತೆ. ನಂತರ ಆ ಟೋಪಿಯನ್ನು ತೆಗೆದು ಅವನ ಆ ಚೀಲಕ್ಕೆ ಹಾಕಿಬಿಡ್ತಾನೆ. ಎಲ್ಲ ಮಂಗಗಳು ತೆಗೆದು ಚೀಲಕ್ಕೆ ಹಾಕಿ ಅವನೆಲ್ಲವನ್ನು ಕಟ್ಟಿಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ತನ್ನ ಉಪಾಯವನ್ನು ತನ್ನ ಮೊಮ್ಮಗಳಿಗೆ ಹೇಳಿಕೊಡ್ತಾನೆ.
ಈ ರೀತಿ ಈ ರೀತಿ ಆಯಿತು. ನಾನು ಈ ಅರ್ಥದಲ್ಲಿ ಮಂಗಗಳನ್ನು ಬಹಳ ಉಪಾಯದಿಂದ ಮಂಗಗಳಿಂದ ಕೌಟೇನು ಮಾಡಿದೆ ಅಂತ ತನ್ನ ಮೊಮ್ಮಗನಿಗೆ ಎಲ್ಲ ಕಥೆಯನ್ನು ಮೊಮ್ಮಗ ದೊಡ್ಡ ಆಗ್ತಾನೆ, ಅವನು ಕೂಡ ಇದೇ ಹೋಗಿ ಮಾಡುವಂತ ಕೆಲಸಕ್ಕೆ ತೊಡಗಿಸಿಕೊಳ್ತಾನೆ. ಅವನು ಕೂಡ ಒಮ್ಮೆ ಬರುವಾಗ ಅದೇ ಮರದ ಕೆಳಗೆ ಅವನು ಕೂಡ ನಿದ್ದೆಗೆದಾಗ್ತಾನೆ. ಎದ್ದು ನೋಡುವಾಗ ಕೋಟಿಗಳೆಲ್ಲವೂ ಮಂಗಳನೇ ಇದೆ. ಆಗ ಆತನಿಗೆ ಒಂದು ಉಪಾಯ ಬಂತು. ನನ್ನ ತಾತ ನನಗೆ ಒಂದು ಒಳ್ಳೆಯ ಉಪಾಯ ಹೇಳಿಕೊಟ್ಟಿದ್ದ, ಅದನ್ನು ಇದೇ ಆಯ್ತು. ಅವನ ತಲೆಗೆ ಗೋಪ್ಯ ಅದು ಮಂಗಗಳಲ್ಲೂ ಕೊಟ್ಟು ತಲೆಗೆ ಕೈಗೆ ತೆಗೆಯುತ್ತಾನೆ. ಮಂಗಗಳು ಕೈಯಲ್ಲಿ ತೆಗೆದು ನಂತರ ಅವನು ಚೀಲಕ್ಕೆ ಹಾಕ್ತಾನೆ. ಆದರೆ ಮಂಗಗಳು ಚೀಲಕ್ಕೆ ಹಾಕುತ್ತಾನೆ, ಮಂಗಗಳು ಚೀಲಕ್ಕೆ ಹಾಕುತ್ತಿದ್ದೆ ನೀನು ಆಶ್ಚರ್ಯ ಕೊಡ್ತಾನೆ. ಅಂದರೆ ಮಂಗಗಳು ಚೀಲಕ್ಕೆ ಹಾಕಬೇಕಿತ್ತಲ್ಲ, ಮಂಗಗಳು ಯಾಕೆ ಚೀಲಕ್ಕೆ ಹಾಕಲಿಲ್ಲ? ಮಂಗಗಳಲ್ಲಿ ಪ್ರಶ್ನಿಸಿದಾಗ ಮಂಗಗಳು ಉತ್ತರಿಸ್ತದೆ, ನಮ್ಮ ತಾತನು ಕೂಡ ನಮಗೆ ಒಂದು ಕಥೆಯನ್ನು ಹೇಳಿದ್ದಾನೆ, ನಮ್ಮ ತಾತನು ಕೂಡ ನಮಗೆ ಒಂದು ಕಥೆ ಹೇಳಿದ್ದಾನೆ. ನಿಮ್ಮನ್ನು ಮೋಸ ಮಾಡುವವರು ಕೂಡ ಇದ್ದಾರೆ. ಯಾಕೆಂದರೆ ನಾನು ಈ ವಿಷಯಗಳನ್ನು ನಿಮ್ಮ ಮುಂದೆ ಹಚ್ಚುತ್ತಾ ಇದ್ದೇನೆಂದರೆ ನಮ್ಮ ಮುಂದೆ ಇರುವಂತಹ ಯುವ ಸಮೂಹದ ಮುಂದೆ ಇರುವಂತಹ ಚಾಲೆಂಜ್ಗಳು ಬಹುದೊಡ್ಡ ಚಾಲೆಂಜ್ಗಳು. ಕಳೆದ ಆ ಒಂದು ಎಕ್ಸ್ಪೀರಿಯನ್ಸ್ ಅದನ್ನು ಮುಂದಿಟ್ಟುಕೊಂಡು ನಾವು ಹಿಂದಿನ ಚಾಲೆಂಜ್ ಅನ್ನು ನಮಗೆ ಸೋಲಿಸಲು ಸಾಧ್ಯ ಇಲ್ಲ. ನಮಗೆ ಹೊಸ ಆಲೋಚನೆಗಳ ಅಗತ್ಯ ಇದೆ. ವೈಜ್ಞಾನಿಕವಾಗಿ ನಮಗೆ ಇನ್ನಷ್ಟು ಮುಂದುವರಿಬೇಕಾದಂತಹ ಅಗತ್ಯ ಇದೆ. ಹೊಸ ಹೊಸ ಸವಾಲುಗಳು ನಮಗೆ ಬರ್ತಾ ಇದೆ. ಇಂದು ನಮ್ಮ ಅತಿಥಿಗಳು ಬಹಳ ಸುಂದರವಾಗಿ ಹೇಳಿದರು, ಅಮಲುಗಳು ಎಂಬುದು ನಶೆ ಎಂಬುದು ಅದು ವೈವಿಧ್ಯಮಯವಾಗಿದೆ. ಬಹಳಷ್ಟು ನಶೆಗಳಿವೆ. ಜಾತಿ ವ್ಯವಸ್ಥೆಯಲ್ಲಿದೆ, ಅಧಿಕಾರದ ನಶೆ ಇದೆ, ಮನುಷ್ಯರಲ್ಲಿ ಹಲವಾರು ನಶೆಗಳಿವೆ. ಇಂದಿನ ಯುವ ಸಮೂಹದ ಬಹಳ ದೊಡ್ಡ ನಶೆಯಾಗಿದೆ ಮೊಬೈಲ್ ಫೋನ್, ಡಿಜಿಟಲ್ ನಶೆ. ಡಿಜಿಟಲ್ ನಶೆ ಎಂಬುದು ಇಂದಿನ ಯುವ ಸಮೂಹದ ಬಹಳ ದೊಡ್ಡ ಒಂದು ಸಮಸ್ಯೆ. ಸರಾಸರಿ ಮನುಷ್ಯ ಇಂದಿನ ನ್ಯೂ ಜನರೇಷನ್ ಅಂತ ಕೇಳ್ತೇವೆ, 2000 ನಂತರದ ಜನರೇಷನ್, 6-8 ಗಂಟೆ ಮೊಬೈಲ್ ಫೋನ್ ಅಲ್ಲಿ ಕಳೀತಾ ಇದ್ದಾರೆ. ದೊಡ್ಡ ನಶೆ. ಈ ಅರ್ಥದಲ್ಲಿ ಎಲ್ಲ ನಶೆ ಅಮಲು ಪದಾರ್ಥ ಎಲ್ಲ ಅಮಲುಗಳು ನಮ್ಮ ಯುವ ಸಮೂಹವನ್ನು ಮೇಲೆತ್ತುವಂತಹ ಕೆಲಸ ಇದು. ಸೋಲಿಡಾರಿಟಿ ಮೂಮೆಂಟ್ ಈ ಒಂದು ದೌತ್ಯವನ್ನು ಮುಂದಿಟ್ಟುಕೊಂಡು ಮುಂದುವರಿತಾ ಇದೆ. ಈ ಅರ್ಥದಲ್ಲಿ ಸಮಾಜದಲ್ಲಿ ಇರುವಂತಹ ಯುವಕರು ನಿರ್ಮಾಣಾತ್ಮಕವಾದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು. ಇದು ಸೋಲಿಡಾರಿಟಿ ಯೂತ್ ಮೂಮೆಂಟ್ ಈ ಹಂತದಲ್ಲಿ ಕೆಲಸವನ್ನು ಮಾಡುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದೆ. ಈ ಅಭಿಯಾನವು ಕೂಡ ಕರ್ನಾಟಕದ ಅತ್ಯಂತ ಹಲವು ಕಡೆಗಳಲ್ಲಿ ನಡೀತಾ ಇದೆ. ನಾವು ಯುವಕರಲ್ಲಿ ಈ ಅರ್ಥದಲ್ಲಿ ಅವರನ್ನು ಜಾಗೃತಗೊಳಿಸುವುದು ಮಾತ್ರವಲ್ಲ, ಈ ಅವರೊಳಗ ತಿಳಿಸಬೇಕಾಗುತ್ತೆ. ಈ ಒಂದು ವಿಡಿಯೋ ಕ್ಲಿಪ್ ಅನ್ನು ಮಾಡಬೇಕಂದ್ರೆ ಇದರಿಂದ ಬಹಳ ಶರ್ಮ ಇದೆ. ಅದಕ್ಕೆ ಒಂದು ವಾರ ತನಕ ನಾವು ಎಲ್ಲರತ್ರ ಹೋಗಿ ಆ ವಿಡಿಯೋ ಮಾಡಬೇಕಂದ್ರೆ ಅವರು ಅವರಲ್ಲಿ ಹೋಗಿ ಮದುವೆ ಮಾಡಿ ಅವರಲ್ಲಿ ಈ ತರ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಮನರೂಪಿಸಿ ಆ ಒಂದು ವಿಡಿಯೋ ಕ್ಲಿಪ್ ಅನ್ನು ಮಾಡಿದ್ದೀವಿ. ಮತ್ತೆ ಅದಕ್ಕೆ ಸೆಟ್ಟಿಂಗ್ ಮಾಡಬೇಕಂದ್ರೂ ಕೂಡ ಅದು 2-3 ತಾಸುಗಳು ಆಗಿದೆ. ಏನೋ ಒಂದು ಪರಿವರ್ತನೆ ಆಗಬಹುದು ಬೆಳಗ್ಗೆ ಯುವಕರಲ್ಲಿ ಅನ್ನುವಂಥ ಜಾಗೃತ ಮಾಡುವಂತಹ ಕೆಲಸವನ್ನು ಆಗಲಿ ಅಂತ ತಿಳಿಸುತ್ತ ಈಗೆಲ್ಲ ರೆಡಿ ಆಗಿದೆ. ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯಿಂದ ನೋಡಬೇಕು, ಯಾರು ಗಲಾಟೆ ಮಾಡಬಾರ್ದು, ಅವಾಸ್ ಮಾಡಬಾರ್ದು. ವಿಶೇಷವಾಗಿ ತಮ್ಮ ಮೊಬೈಲ್ ಅನ್ನು ಸೈಲೆಂಟ್ ಕೊಡಲಿ ದಯವಿಟ್ಟು. ಇಲ್ಲಂದ್ರೆ ನಾವು ಇಷ್ಟೆಲ್ಲ ಮಾಡಿದ್ದು ಗರ್ತ ಆಗಿ ಪ್ರೀತಿಯರಲ್ಲಿ ಬಂದು ಬೆಳೆ ಸಾಲಿಬೇಟಿ ಯೂತ್ ಮೂಮೆಂಟ್ ಗಂಗಾವತಿ ಕಡೆಯಿಂದ ನಶಮುಕ್ತ ಸಮಾಜದ ಇವತ್ತಿನ ಈ ಕಾರ್ಯಕ್ರಮದ ವಂದನಾರ್ಪಣೆ ಘಟ್ಟ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮನ್ನು ಉದ್ದೇಶಿ ಮಾತಾಡಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಗೌಡ ಹೊಸ್ಮನಿ ಸಂಪಾದಕರು ಕಲ್ಯಾಣ ರಾಜ್ಯ ಪತ್ರಿಕೆ ಸಿದ್ದಾಪುರ ಇವರಿಗೆ ಸಾಲಿಬೇಟಿ ಯೂತ್ ಮೂಮೆಂಟ್ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಂತಹ ಜನಾಬ್ ದಿಲಾವರ್ ಅಂಬರ್ ಖಾನ್ ಕೊಪ್ಪಳ ಜಿಲ್ಲಾ ಸಂಚಾಲಕರು ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ 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 ಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಸ್ವಾಮಿ ಶಾಖಾಮಠ ಗುರುಗುಂಪ ಅವರಿಗೂ ಕೂಡ ಜಮಾತೆ ಇಸ್ಲಾಮಿನ್ ಮತ್ತು ಸಾಲಿಡರಿಟಿ ಯೂತ್ ಮೂವ್ಮೆಂಟ್ ಗಂಗಾವತಿ ಇವರೆಲ್ಲರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಾಲಿಡರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಅದರ ಅಧ್ಯಕ್ಷರು ಆಗಿರತಕ್ಕಂತಹ ಶ್ರೀ ಜನಾಬ್ ಲವಿತ್ ಶಾಫಿ ರಾಜಾಧ್ಯಕ್ಷರು ಸಾಲಿಡರಿಟಿ ಯೂತ್ ಮೂವ್ಮೆಂಟ್ ಬೆಂಗಳೂರು ಕರ್ನಾಟಕ, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಕೊನೆಯದಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ ಮತ್ತು ಪತ್ರಕರ್ತರಿಗೂ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೂ ಯುವಕರಿಗೂ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಸಾಲಿಡರಿಟಿ ಯೂತ್ ಮೂವ್ಮೆಂಟ್ ಗಂಗಾವತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾಜ
ಮನುಷ್ಯ ಮದ್ಯಪಾನ ಸ್ವಂತ ಕುಟುಂಬವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ.
ಭಾರತ ದೇಶದಲ್ಲಿರುವ ಎಲ್ಲಾ ಗುಟ್ಕಾ ಬ್ರ್ಯಾಂಡ್ಗೆ ಗ್ಲಾಸ್ ಪುಡಿ ಧರಿಸಲಾಗುತ್ತೆ.
ಅವರು ವಿಚಿತ್ರ ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ, ಪ್ರಾಚೀನ ಕೂಡ ಬೆರೆಸುತ್ತಾರೆ, ಗ್ಲೌಸ್ ಬಟಲ್ಗಳನ್ನು ಮಷೀನ್ಗೆ ಹಾಕಿ ಮುಂದಾಗಿ ಪುಡಿ ಮಾಡಲಾಗುತ್ತೆ. ಎಷ್ಟರ ಮಟ್ಟಿಗೆ ಪುಡಿ ಮಾಡುತ್ತಾರೆ ಅಂದ್ರೆ ಗ್ಲಾಸ್ ಪುಡಿ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಈ ಗುಡ್ಕ ತಿಂದಾಗ ಬಾಯಿ ಸ್ವಲ್ಪ ಸೀಳುತ್ತೆ, ಈ ತರ ಸೀಳಿದಾಗ ಮತ್ತೆ ಗುಡ್ಕ ತಿಂದಾಗ ರುಚಿ ಮತ್ತು ನಶೆ ಹೆಚ್ಚಾಗುತ್ತೆ. ಇದಕ್ಕೆಲ್ಲ ಕಾರಣ ಈ ಗ್ಲಾಸ್ ಪುಡಿ. ಇದೇ ಕಾರಣಕ್ಕೆ ಗುಡ್ಕ ಸೇವನೆ ಮಾಡುವವರು ಖಾರದ ಪದಾರ್ಥವನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡೋದಿಲ್ಲ. ಈ ಗ್ಲಾಸ್ ಪುಡಿ ದೇಹದ ಒಳಗೆ ಹೋದರೆ ಕ್ಯಾನ್ಸರ್ ಬರದೆ ಇನ್ನೇನು ಬರುತ್ತೆ. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಮಿಶ್ರಣ ಬೆರೆಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಯಾಕೆಟ್ ಒಳಗೆ ಮುಗಿಸಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ವೀಕ್ಷಕರೇ, ಇಲ್ಲಿಯೂ ನಿಮ್ಮ ಎಲ್ಲರೂ ಕಾಣುತ್ತಿರುವ ಪ್ರಶ್ನೆ, ಗುಡ್ಕವನ್ನು ಯಾಕೆ ತಯಾರು ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ? ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ ಈ ಗುಡ್ಕ ಬ್ಯಾನ್ ಮಾಡಲು ಸಾಧ್ಯವೇ ಇಲ್ಲ. ಈ ಗುಡ್ಕ ತಂಬಾಕಿನಿಂದ ಭಾರತ ದೇಶಕ್ಕೆ GST ಮುಖಾಂತರ ವರ್ಷಕ್ಕೆ 53,750 ರೂಪಾಯಿ ಸಂಗ್ರಹ ಆಗುತ್ತಿದೆ. ಈ ವಿಚಾರದ ಬಗ್ಗೆ ಭಾರತದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ, ನಮ್ಮ ದೇಶದಲ್ಲಿ ಒಟ್ಟು ಗುಡ್ಕ ಸೇವನೆ ಮಾಡುತ್ತಿರುವವರ ಸಂಖ್ಯೆ ಬರೋಬ್ಬರಿ 30%. ಭಾರತ ದೇಶದ ಜನಸಂಖ್ಯೆಯಲ್ಲಿ ಲೆಕ್ಕ ಹಾಕಿದರೆ 37 ಕೋಟಿಯಿಂದ 40 ಕೋಟಿ ಜನರು ಗುಡ್ಕ ಸೇವನೆ ಮಾಡುತ್ತಿದ್ದಾರೆ. ಒಂದು ಪಕ್ಷ ಏನಾದರೂ ಗುಡ್ಕ ಬ್ಯಾನ್ ಮಾಡಿದರೆ ಸರ್ಕಾರವೇ ಬಿದ್ದು ಹೋಗುವ ಸಾಧ್ಯತೆ ಇರುತ್ತೆ. ಪ್ರತಿದಿನ ಭಾರತ ದೇಶದಲ್ಲಿ 360 ಕೋಟಿ ರೂಪಾಯಿ ಗುಡ್ಕ ಪ್ಯಾಕೆಟ್ ಸೇಲ್ ಆಗುತ್ತೆ. ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಉಗುಳುವ ದೇಶ ಯಾವುದು ಎಂದರೆ ಭಾರತವೇ ಮೊದಲ ಸ್ಥಾನದಲ್ಲಿ ಬರುತ್ತೆ. ಈ ಗುಡ್ಕದಲ್ಲಿ ಅತಿ ಹೆಚ್ಚು ಫೇಮಸ್ ಬ್ರ್ಯಾಂಡ್ ಎಂದರೆ RMD ಗುಡ್ಕ ಬ್ರ್ಯಾಂಡ್. ಈ RMD ಮಾಲೀಕನ ಹೆಸರು ಮಣಿಚಂದನ್ ಗುಡ್ಕ. ಇವರು ತಮ್ಮ ಮನೆಯನ್ನು ಸಂಪೂರ್ಣವಾಗಿ ಬಂಗಾರದಿಂದ ನಿರ್ಮಾಣ ಮಾಡಿದ್ದಾರೆ. ಮಣಿಚಂದನ್ ಆಗಲಿ ಅವರ ಕುಟುಂಬವಾಗಲಿ ಇಂದಿಗೂ ಗುಡ್ಕದ ರುಚಿ ನೋಡಿಲ್ಲ. 2017ರಲ್ಲಿ RMD ಮಾಲೀಕ ಮಣಿಚಂದ್ ಅವರಿಗೆ ಕ್ಯಾನ್ಸರ್ ಬಂದು ನರಳಿ ಪ್ರಾಣ ಬಿಡುತ್ತಾರೆ. ಪ್ರತಿ ವರ್ಷ 20 ಲಕ್ಷಕ್ಕೂ ಅಧಿಕ ಜನರಿಗೆ ಗುಡ್ಕ ಕ್ಯಾನ್ಸರ್ ಬರುತ್ತೆ. ಇದರಲ್ಲಿ 6-7 ಲಕ್ಷಕ್ಕೂ ಅಧಿಕ ಮಂದಿ ಸಾವನ್ನಪ್ಪುತ್ತಾರೆ. ಈಗಿನ ಸಮಯದಲ್ಲಿ ಕೇವಲ 20ನೇ ವಯಸ್ಸಿನ ಯುವಕರ ಬಾಯಲ್ಲಿ ಗುಡ್ಕ ಕಂಡು ಬರುತ್ತೆ. 35-45 ವರ್ಷದ ಒಳಗಡೆ ಸಡನ್ ಕ್ಯಾನ್ಸರ್ ಅಟ್ಯಾಕ್ ಆಗುವ 99% ಸಾಧ್ಯತೆ ಇರುತ್ತೆ. ವರ್ಷಗಟ್ಟಲೆ ಗುಡ್ಕ ತಿಂದು ಕ್ಯಾನ್ಸರ್ ಬಂದಿಲ್ಲ ಎಂದು ಒಂದು ಉದಾಹರಣೆ ಕೂಡ ಇದುವರೆಗೂ ಭಾರತ ದೇಶದಲ್ಲಿ ಕಂಡು ಬಂದಿಲ್ಲ. ಮತ್ತೊಂದು ಅಚ್ಚರಿಯ ಸಂಗತಿ ಏನಪ್ಪ ಅಂದರೆ, ನೀವೇನಾದರೂ ಈಗ ಗುಡ್ಕ ಸೇವನೆ ನಿಲ್ಲಿಸಿದರೆ ನಿಮ್ಮ ದೇಹದಲ್ಲಿ ಆಗಿರುವ ಅಡ್ಡ ಪರಿಣಾಮಗಳು ಕೇವಲ 6-8 ದಿನಗಳಲ್ಲಿ ಗುಣಮುಖವಾಗುತ್ತೆ. ಗುಣಮುಖ ಆಗಿರುವ ಎಷ್ಟೋ ಉದಾಹರಣೆಗಳು ಭಾರತ ದೇಶದಲ್ಲಿ ಕಂಡು ಬರುತ್ತೆ. ಸ್ನೇಹಿತರೆ, ಕ್ಯಾನ್ಸರ್ ಬರುವ ಮುಂಚೆ ಗುಡ್ಕ ಸೇವನೆ ನಿಲ್ಲಿಸಿ. ಒಂದು ಸಲ ಗುಡ್ಕ ಕ್ಯಾನ್ಸರ್ ಬಂದರೆ ನರಕಕ್ಕೆ ಹೋದ ಅಂತವೂ ಆಗುತ್ತೆ. ನಿಮ್ಮನ್ನು ನಂಬಿಕೊಂಡ ಕುಟುಂಬ ಕಣ್ಣೀರಲ್ಲಿ ಜೀವನ ಸಾಗಿಸಬೇಕಾಗುತ್ತೆ. ಜೀವನ ಪೂರ್ತಿ ಮುಗಿದ ಮುಂದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹಾಕಬೇಕು, ಆದರೂ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರು ಯಾರಾದರೂ ಗುಡ್ಕ ಹಾಕಿ ಕೊಡುತ್ತಿದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಇದನ್ನು ಶುಭ ದಿನ. ಸಮಾಜ ನಿರ್ಮಾಣ ಮಾಡುವಲ್ಲಿ ನಾವೆಲ್ಲರೂ ಕೈಗೊಳ್ಳೋಣ ಅಂತ ಹೇಳ್ತೀನಿ.